ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಟಿ ಎ ನಾರಾಯಣಗೌಡರು ನಾರಾಯಣಗೌಡರೇ ಕಾರ್ಯಕ್ರಮಕ್ಕೆ ಸ್ಥಾಪಿಸ್ತಾರೆ ಇನ್ನೂ ಎಷ್ಟು ಕೇಸ್ ಇದ್ದೀರಾ ಕನ್ನಡ ದೇಶದಲ್ಲಿ ನಿಮಗೆ ಆ ಭಯ ಇಲ್ಲ ಕೇಸ್ಗಳ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳಲ್ಲ ಆದರೆ ಒಂದು ಕುಟುಂಬ ಅಂತಿದೆ ಇಷ್ಟು ವರ್ಷದಲ್ಲಿ ಯಾವತ್ತೂ ನಿಮ್ಮ ಶ್ರೀಮತಿಯವರು ಸವಾಸನೇ ಬೇಡ ನಿಮ್ಮದು ಅಂತ ತವರ ಮನೆಗೆ ಹೋಗಿಲ್ಲ ಅದಕ್ಕೆ ನಿಜವಾದ ಕಾರಣ ನಾನು ತಿಳ್ಕೋಬೇಕು ಅಂತ ನನಗೂ ಇದೆ ನಿಮ್ಮ ಮಕ್ಕಳು ವಿದೇಶದಲ್ಲಿ ಓದ್ತಾ ಇರೋದಕ್ಕೆ ಟೀಕೆ ಮಾಡಿದ್ರು ಕೊನೆಯ ಸಲ ನಾರಾಯಣಗೌಡರು ಕಣ್ಣೀರಿಟ್ಟಿದ್ದು ಯಾವಾಗ ಸಾಕಷ್ಟು ಜನ ಕನ್ನಡಿಗರೇ ಹೇಳೋ ಮಾತು ಕನ್ನಡ ಹೋರಾಟದ ಹೆಸರಲ್ಲಿ ರೋಲ್ ಕಾಲ್ ಮಾಡ್ತಾರೆ ರೋಲ್ ಕಾಲ್ ಮಾಡ್ತಾರೆ ಹೌದಾ ರೋಲ್ ಕಾಲ್ ಮಾಡ್ತಾರ ಕನ್ನಡ ಸಂಘಟನೆಗಳು ಅಂತೂ ತುಂಬಾ ಇದೆ ಆದರೆ ಅವರೊಳಗಡೆ ಒಗ್ಗಟ್ಟಿಲ್ಲ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಗೌಡರು ಸಿಕ್ಕಾಬಿಡಿ ದುಡ್ಡು ಮಾಡ್ಬಿಡಿದಾರೆ ದೊಡ್ಡ ದೊಡ್ಡ ಬಂಗ್ಲೆಗಳು ಕಟ್ಕೊಂಡ್ಬಿಡಿಯೇ ಇದಾರೆ ಬ್ಯಾಂಕ್ ಬ್ಯಾಲೆನ್ಸ್ ಜೋರಾಗಿದೆ ಕನ್ನಡದ ಹೆಸರಲ್ಲಿ ಅಂತ ಹೇಳ್ತಾರೆ ಗೌಡರಿಗೆ ಎರಡು ಕೋಟಿ ಸಾಲ ಇದೆ ಅದೇ ಬಿಟ್ಟರೆ ಆರಡಿ ಮೂರಡಿ ಜಾಗ ಗೌಡ್ರು ಇಲ್ಲ ನಮಸ್ಕಾರ ಸ್ಪೀಟ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಕನ್ನಡ ಕರ್ನಾಟಕ ನೆಲ ಜಲ ಭಾಷೆ ಈ ವಿಚಾರ ಬಂದಾಗ ಕರ್ನಾಟಕದಲ್ಲಿ ಕೆಲವು ಹೆಸರುಗಳು ಕಣ್ಣೆದುರುಗಡೆ ರಪ್ ಅಂತ ಪಾಸಾಗುತ್ತೆ ಅದರಲ್ಲೊಂದು ಟಿ ಎ ನಾರಾಯಣಗೌಡರ ಹೆಸರು ಕರ್ನಾಟಕ ರಕ್ಷಣಾ ವೇದಿಕೆ ಕಟ್ಟಿಕೊಂಡು ಕಳೆದ ಎರಡು ಎರಡೂವರೆ ದಶಕಗಳಿಂದ ಕನ್ನಡ ಭಾಷೆಯ ಉಳಿವಿಗಾಗಿ ಹೋರಾಡ್ತಾ ಇದ್ದಾರೆ ಆದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅದರ ಹಿಂದೆ ಬಹಳ ದೊಡ್ಡ ನೋವಿನ ಒಂದು ಎಳೆ ಇದೆ ಒಂದು ಲೈನ್ ಇದೆ ಅದೆಲ್ಲವನ್ನು ದಾಟಿ ಇಲ್ಲಿಯ ತನಕ ಬಂದಿರೋದು ಸುಲಭ ಅಲ್ಲ ಆ ಹಾದಿಯನ್ನು ಇವತ್ತು ನಾನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ನನ್ನ ಜೊತೆಗಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಟಿ ಎ ನಾರಾಯಣಗೌಡರು ನಾರಾಯಣಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೂ ಎಷ್ಟು ಕೇಸ್ ರೆಡಿ ಇದ್ದೀರಾ ಕನ್ನಡದ ದೇಶದಲ್ಲಿ ಬಹುಶಃ ಕನ್ನಡದ ವಿಚಾರದಲ್ಲಿ ನನ್ನ ದೇಹದ ಕೊನೆಯ ಹನಿ ರಕ್ತ ಇರೋವರೆಗೂ ಹೋರಾಡಿ ಸಾಯ್ಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೀರಿ ಹಾಗಾಗಿ ನನ್ನ ಹೋರಾಟವನ್ನು ಹತ್ತಿ ಹತ್ತಿಕ್ಕಲಿಕ್ಕೋಸ್ಕರ ಇನ್ನೂ ನೂರು ಕೇಸ್ ಹಾಕಿರು ಸಹ ಅದರ ಎದುರಿಸುವ ತಾಕತ್ತು ನಾರಾಯಣಗೌಡ್ರಿಗಿದೆ ಮತ್ತು ಕೇಸ್ ಹಾಕಿರು ಅಂತ ಹೇಳಿ ಹಿಂದೆ ಹೋಗ್ತೀನಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಮತ್ತು ಅದರಿಂದ ಇವರ ಸ್ವಾಭಿಮಾನವನ್ನು ಹೋರಾಟದ ಕಳಕಳಿಯನ್ನು ಅಭಿಮಾನವನ್ನು ಏನಾದರೂ ಕಡಿಮೆ ಮಾಡಲಿಕ್ಕೆ ಕೇಸ್ ಮುಖಾಂತರ ಆಗತ್ತೆ ಅಂತ ಯಾರು ಅಂದ್ಕೊಂಡ್ರೆ ಅವರಂಥ ಮುಟ್ಟಾಳರು ಬೇರೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ನೂರು ಕೇಸ್ ಹಾಕಿ ಇನ್ನೂ ನೂರು ಸಲ ಜೈಲಿಗೆ ಕಳಿಸ್ರಿ ನಾನು ನನ್ನ ಹೋರಾಟವನ್ನು ಬಿಟ್ಟು ಇರುವಂಥನೂ ಅಲ್ಲ ಮತ್ತು ಎದ್ರಿ ಕೂರೋನೂ ಅಲ್ಲ ನಾನು ಎಲ್ಲ ಸರ್ಕಾರಗಳೂ ನೋಡ್ಕೊಂಡು ಬಂದಿದ್ದೀನಿ ಬಹುಶಃ ಒಂಬತ್ತು ಹತ್ತು ಮುಖ್ಯಮಂತ್ರಿಗಳನ್ನ ನೋಡಿಕೊಂಡು ಬಂದವನು ನಾನು ಎಸ್ ಎಂ ಕೃಷ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ಬೆಂಗಳೂರು ಜೈಲು ಮೂರು ಬಾರಿ ಬಳ್ಳಾರಿ ಜೈಲು ಬೆಳಗಾವಿ ಜೈಲು ಎಲ್ಲ ಜೈಲನ್ನು ತೋರಿಸಿರು ನಾನು ಎಸ್ ಎಂ ಕೃಷ್ಣ ಅವ್ರಿಗೆ ಹೇಳ್ತಾ ಇದ್ದೆ ನನಗೆ ಅಂಡಮಾನ್ ಜೈಲು ನೋಡಬೇಕು ಅಂತ ಒಂದು ಸ ಒಂದು ಒಂದು ಬಾರಿ ಆಸೆ ಇದೆ ಕೃಷ್ಣ ಅವರೇ ಒಂದು ಸಲ ಅಂಡಮಾನ್ ಜೈಲಿಗೂ ಕಳಿಸ್ಬಿಡಿ ಅಂತ ಹೇಳಿ ಆವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ಎಸ್ ಎಂ ಕೃಷ್ಣವ್ರನ್ನ ನಾನು ಕೇಳ್ತಾ ಇದ್ದೆ ಹಾಗಾಗಿ ನನ್ನ ಎಷ್ಟೋ ಸಲ ಈ ಥರದ ಮೊಕದ್ದಮೆಗಳನ್ನ ಹಾಕೋದ್ರಿಂದ ನಾರಾಯಣ್ಗೌಡ್ರನ್ನ ಹತ್ತಿಕ್ಬೋದು ಅಂತ ಹೇಳಿ ಕೆಲವು ಸರ್ಕಾರಗಳು ಕೆಲವು ಅಧಿಕಾರಿಗಳು ಭಾವಿಸಿದ್ದು ಉಂಟು ನಾನು ಎಲ್ಲರಿಗೂ ಹೇಳೋದು ಒಂದೇ ಕೇಸುಗಳಿಂದ ಜೈಲುಗಳಿಂದ ನನ್ನ ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಎಂಥದೇ ಸಂದರ್ಭ ಬರಲಿ ನಾಡುನುಡಿಯ ವಿಚಾರ ಬಂದಾಗ ನಾನು ಇದನ್ನೆಲ್ಲವನ್ನು ಧಿಕ್ಕರಿಸಿ ಎದುರಿಸಿ ನಿಲ್ಲುವ ತಾಕತ್ತು ನನಗೆ ಕನ್ನಡದ ರಾಜರಾಜೇಶ್ವರಿ ಕೊಟ್ಟಿದ್ದಾಳೆ ಹಾಗಾಗಿ ನಾನು ಎದುರಿಸ್ತೀನೋ ಹೊರತು ಕನ್ನಡದ ವಿಚಾರದಲ್ಲಿ ಎದ್ರಿ ಹೋಗೋ ಮಗ ಅಲ್ಲ ಅಂಥೇಳಿ ಹೇಳ್ತೀನಿ ನಿಮಗೆ ಆ ಭಯ ಇಲ್ಲ ಕೇಸ್ಗಳ ಬಗ್ಗೆ ತಲೆ ಕೆಟ್ಟಗಳಲ್ಲ ಆದರೆ ಒಂದು ಕುಟುಂಬ ಅಂತಿದೆ ಇರಲಿ ಇರಲಿ ಆ ಕುಟುಂಬಕ್ಕೂ ಗೊತ್ತಾಗಿದೆ ನಾನು ಇವ್ರನ್ನ ಈ ರೀತಿ ಸರಿ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಅವರು ಹೇಳ್ತಾರೆ ನನ್ನ ಕುಟುಂಬ ನನ್ನ ಜೊತೆಯಲ್ಲಿ ನಿಂತಿದ್ದಕ್ಕೆ ನಾನು ಇಪ್ಪತ್ತೈದು ವರ್ಷ ಈ ಹೋರಾಟದಲ್ಲಿ ಬರಲಿಕ್ಕೆ ಸಾಧ್ಯ ಆಗಿತ್ತು ಕರವೇ ಕಟ್ಟಿ ಇಪ್ಪತ್ತೈದು ವರ್ಷ ಬೆಳ್ಳಿ ಹಬ್ಬದ ಸಂದರ್ಭ ಅದಕ್ಕಿಂತ ಮುಂಚೆ ಹದಿನೈದು ವರ್ಷ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲಿ ಕೆಲಸ ಮಾಡಿದಂಥ ಅನುಭವ ಆಗ್ಲಿಂದಲೂ ಈಗಲರ್ಗು ನನ್ನ ಕುಟುಂಬ ನನಗೆ ನನ್ನ ಜೊತೆಯಲ್ಲಿ ಅವರೇ ಒಂದು ರೀತಿಯಲ್ಲಿ ಬಲ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕೆಂದರೆ ನನ್ನ ಎರಡು ಮಕ್ಕಳು ನನಗಿಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಹುಟ್ಟುವಾಗಲೂ ನಾನು ಜೈಲಲ್ಲೇ ಇದ್ದೆ ಅವತ್ತು ದೇವೇಗೌಡರು ಮುಖ್ಯಮಂತ್ರಿ ಕಾವೇರಿ ನೀರನ್ನ ಬಿಟ್ಟರು ಪ್ರತಿಭಟಿಸ್ದೆ ಅಂತ ಹೇಳಿ ನನ್ನ ತಗೊಂಡೋಗಿ ಮೂವತ್ತೊಂದು ದಿವಸ ಜೈಲಲ್ಲಿ ಹಿಟ್ಟರು ಎರಡು ಸಾವಿರದ ಮೂರು ಸಲ್ಮಾನ್ ಎಸ್ ಎಂ ಕೃಷ್ಣವ್ರ ಮುಖ್ಯಮಂತ್ರಿಗಳು ಅವತ್ತು ಕಾವೇರಿ ವಿಚಾರ ನಾನು ಪ್ರತಿಭಟನೆ ಮಾಡಿದೆ ಅಂತ ಹೇಳಿ ಅವ್ರ ವಿರುದ್ಧ ನನ್ನ ತಗೊಂಡೋಗಿ ಎರಡು ಬಾರಿ ಬೆಂಗಳೂರು ಜೈಲು ಒಂದು ಬಾರಿ ಬಳ್ಳಾರಿ ಜೈಲಲ್ಲಿ ತಗೊಂಡೋಗಿ ಇಟ್ಟರು ನನ್ನ ಮಗ ಹುಟ್ಟ ಅವತ್ತು ಮಗಳು ಹುಟ್ಟಿದ್ಲು ಈಗ ಮಗ ಹುಟ್ಟಿದ ನನ್ನ ಎರಡು ಮಕ್ಕಳು ಹುಟ್ಟುವಾಗಲೂ ನಾನು ಜೈಲಲ್ಲೇ ಇದ್ದೆ ಹಾಗಾಗಿ ನನ್ನ ಕುಟುಂಬ ನನಗಿಂತ ಗಟ್ಟಿಯಾಗಿದೆ ಆ ವಿಚಾರದಲ್ಲಿ ಅಂಥೇಳಿ ನಾನು ಭಾವಿಸ್ತೀನಿ ಅವರ ಬೆಂಬಲ ಅವರ ಧೈರ್ಯ ಅವರ ಆತ್ಮಸ್ಥೈರ್ಯವೇ ನನಗೆ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ನನ್ನ ಕುಟುಂಬನೂ ಸಹ ಯಾವತ್ತೂ ಅದಕ್ಕೆ ಹಂಜಲ್ಲ ಹೆದರೋಲ್ಲ ಇಷ್ಟು ವರ್ಷದಲ್ಲಿ ಯಾವತ್ತು ನಿಮ್ಮ ಶ್ರೀಮತಿಯವರು ಸವಾಸನೇ ಬೇಡ ನಿಮ್ಮದು ಅಂತ ಹೋಗಿಲ್ಲ ಇಲ್ಲ ಇಲ್ಲ ಯಾವತ್ತು ಅವರು ನನಗೆ ಹೇಳ್ತಾ ಏನು ಅಂದರೆ ನುಡಿ ನೀವು ಎಂಥದೇ ತೀರ್ಮಾನ ತೊಗೊಂಡ್ರೂ ಸಹ ನಾಡು ನುಡಿಯ ಪರವಾಗಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಯಾಕೆಂದರೆ ಒಮ್ಮೆ ಎಸ್ ಎಮ್ ಕೃಷ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಮೇಲೆ ಕೇಸ್ ಹಾಕಿ ಬಳ್ಳಾರಿ ಜೈಲಿಗೆ ಕಳಿಸಿರು ಅವತ್ತು ನಮ್ಮ ಹತ್ರ ಜೈಲಿನಿಂದ ಬೆಂಗಳೂರಿಗೆ ಬರಲಿಕ್ಕೆ ಯಾರ ಹತ್ರನೂ ಒಂದು ರೂಪಾಯಿ ಇರಲಿಲ್ಲ ನೂರ ನಲ್ವತ್ತು ಜನ ಬಳ್ಳಾರಿ ಜೈಲಲ್ಲಿತ್ತು ಆಗ ಅವರು ಮಾಂಗಲ್ಯ ಚೈನ್ನ ಮಾರಿ ಅವತ್ತು ನಮ್ಮ ನೂರ ನಲ್ವತ್ತು ಜನ ಬೆಂಗಳೂರು ಬರೋಕ್ಕೆ ಮತ್ತು ಅವರಿಗೆಲ್ಲ ಬೇಲ್ ಮಾಡಿಸೋಕ್ಕೆ ಅವತ್ತು ಅವರು ಮಾಂಗಲ್ಯ ಚೈನ್ ಮಾರಿ ನಮಗೆ ಬೇಲ್ ಮಾಡಿಸಿ ಬೆಂಗಳೂರು ಕರ್ಕೊಂಡ್ಬಂದರು ಬಹುಶಃ ಅವರು ಇನ್ನಷ್ಟು ಗಟ್ಟಿಗರಾದರು ಇನ್ನಷ್ಟು ನನಗೆ ಆತ್ಮಸ್ಥೈರ್ಯ ತುಂಬಿರೋ ಹೊರತು ನನ್ನ ಶ್ರೀಮತಿ ಯಾವತ್ತೂ ಸಹ ಆ ವಿಚಾರದಲ್ಲಿ ನಾನು ಇಲ್ಲ ಇದನ್ನು ಸಹಿಸ್ಕೊಳಕ್ಕಾಗಲ್ಲ ತವ್ರಿಗೆ ಹೋಗ್ತೀನಿ ನಾನು ಅಂತ ಹೇಳಿ ಅಂದಿದ್ದ ಇತಿಹಾಸ ಇಲ್ಲ ಅಂತಹ ಕಷ್ಟದ ಸಮಯದಲ್ಲಿ ನಿಮ್ಮ ಶ್ರೀಮತಿಯವರು ಮಾಂಗಲ್ಯ ಚೈನು ಮಾರಿ ಪಾಪ ನಿಮ್ಮನ್ನು ಆ ಟೈಮಲ್ಲಿ ಸೇವ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಅಂತ ನೀವು ಹೇಳ್ತೀರಿ ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಕ್ರಿಮಿಗಳು ಅಂತ ಹೇಳ್ತೀನಿ ನಾನು ಅವ್ರನ್ನ ಗೌಡರು ಸಿಕ್ಕಾಪಡೆ ದುಡ್ಡು ಮಾಡಿಬಿಟ್ಟಿದ್ದಾರೆ ಕನ್ನಡದ ಹೆಸರಲ್ಲಿ ದೊಡ್ಡ ದೊಡ್ಡ ಬಂಗಲೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಬೇಜಾನ್ ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬ್ಯಾಂಕ್ ಬ್ಯಾಲೆನ್ಸ್ ಜೋರಾಗಿದೆ ಕನ್ನಡದ ಹೆಸರಲ್ಲಿ ಅಂತ ಹೇಳ್ತಾರೆ ಬಹುಶಃ ಇಲ್ಲೊಂದು ಮಾಲು ನಡೀತಾ ಇತ್ತು ಯಾರೋ ಹೇಳ್ತಾ ಇದ್ರು ನನ್ನ ಹತ್ರ ಅದು ಕುಮಾರಸ್ವಾಮಿ ಇದು ಅಂತ ಅಲ್ಲೊಂದು ಹಳೇ ಏರ್ಪೋರ್ಟ್ ರೋಡಲ್ಲಿ ಲೀಲಾ ಪ್ಯಾಲೇಸ್ ಅಂತ ಒಂದು ಹೋಟ್ಲಿತ್ತು ಅದು ದೇವೇಗೌಡ್ರದ್ದು ಅಂತ ಹೇಳ್ತಾ ಇದ್ರು ಇನ್ಯಾವುದೋ ಏನೋ ನಮ್ಮದು ಅವ್ರದ್ದು ಇವ್ರದ್ದು ಅಂತ ಇದ್ರು ಹಾಗೆ ನನ್ನಿಂದ ದೂರ ಇರೋರು ಬಹುಶಃ ಈ ಈ ಥರದ ಮಾತುಗಳನ್ನ ಈ ಥರದ ವಿಚಾರಗಳನ್ನ ಹಬ್ಬಿಸ್ತಾ ಹೋಗ್ತಾರೆ ನಾನು ಇವತ್ತು ಓಪನ್ ಆಗಿ ಹೇಳಿದ್ದೀನಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಹಿಂದೆ ಹೇಳಿದ್ದೀನಿ ನಾರಾಯಣಗೌಡರಿಗೆ ಬೆಂಗಳೂರಲ್ಲೂ ಒಂದು ಮನೆ ಇದೆ ಅದ್ರ ಮೇಲೆ ಜನತಾ ಕೋಪ್ರೇಟಿವ್ ಬ್ಯಾಂಕಲ್ಲಿ ಎರಡು ಕೋಟಿ ಸಾಲ ಇದೆ ಅದು ಬಿಟ್ಟರೆ ಬೆಂಗಳೂರಲ್ಲಿ ಆರಡಿ ಮೂರಡಿ ಜಾಗ ನಾರಾಯಣಗೌಡ್ರ ಹತ್ರ ಇಲ್ಲ ನಾರಾಯಣಗೌಡ್ರು ಇವತ್ತು ಈ ಕರ್ನಾಟಕ ರಕ್ಷಣೆ ವೇದಿಕೆಯನ್ನು ಬೆಳೆಸಲಿಕ್ಕೆ ಕಟ್ಟಲಿಕ್ಕೆ ಇದನ್ನು ಸಾಗಿಸ್ಕೊಂಡು ಹೋಗಲಿಕ್ಕೆ ಸುಮಾರು ಎರಡು ಎರಡೂವರೆ ಕೋಟಿ ಸಾಲ ಮಾಡಿದ್ದೀನಿ ಅದಕ್ಕೆ ಮೂರು ಪರ್ಸೆಂಟ್ ಬಡ್ಡಿ ಕಟ್ತಾ ಇದ್ದೀನಿ ನನ್ನ ಯಾವ ಸಹಪಾಠಿಗಳಿದಾರಲ್ಲ ನನ್ನ ಜೊತೇಲಿ ಅವ್ರಿಗೆ ಈ ಸತ್ಯ ಗೊತ್ತು ನನ್ನಿಂದ ಯಾರು ದೂರ ಇದ್ದಾರೆ ಅವರು ಯಾಕೆಂದರೆ ನಾರಾಯಣಗೌಡರು ಒಂದಷ್ಟು ಒಳ್ಳೆ ಕಾರನ್ನು ಓಡಾಡ್ತಾರೆ ಒಳ್ಳೆ ಬಟ್ಟೆ ಹಾಕೋತಾರೆ ಅನ್ನುವಾಗ ಬಹುಶಃ ಕನ್ನಡಿಗರು ಅದರಲ್ಲೂ ಕನ್ನಡಿಗರು ನಮ್ಮ ಕನ್ನಡಿಗರೇ ಒಂದು ಮನೆಯನ್ನು ಕಟ್ಟಿದ್ದ ಅಪರಾಧ ಅನ್ನೋದಾದರೆ ನನ್ನ ಮೂವತ್ತೈದು ವರ್ಷದ ಹೋರಾಟಕ್ಕೆ ಬೆಲೆ ಇಲ್ಲುವಾಗಾದರೆ ಅದು ಎರಡು ಕೋಟಿ ಸಾಲ ಮಾಡಿ ಬ್ಯಾಂಕಲ್ಲಿ ಒಂದು ಮನೆ ಕಟ್ಕೊಂಡಿದ್ದೀನಿ ಅದು ನನ್ನ ಕನಸು ಬೆಂಗಳೂರಿನಲ್ಲಿ ನಮ್ಮ ತಂದೆ ಒಂದು ಮಾತು ಹೇಳೋರು ಏ ನಮ್ಮ ಮೂರಿಂದ ಹೋದರೆಲ್ಲ ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಿರ್ಕೊಂಡು ನೀನು ಹೋಗಿ ಮೂ ಇಷ್ಟು ವರ್ಷ ಆಯಿತು ಒಂದು ಮನೆ ಕಟ್ಕೊಳ್ಳಿಲ್ವಲ್ಲೋ ಬೆಂಗಳೂರಲ್ಲಿ ಅನ್ನೋ ಮಾತನ್ನು ಹೇಳ್ತಾಯಿದ್ರು ಇನ್ನೊಂದು ನಾವು ಯಾವಾಗ ಬಾಡಿಗೆ ಮನೇಲಿ ಇದ್ದಾಗ ಬಾಡಿಗೆ ಮನೆಗಳಿಗೆ ಹೋಗ್ಬೇಕಾದ್ರೆ ಒಂದೊಂದು ಸರಿ ನಲವತ್ತು ಐವತ್ತು ಮನೆಗಳು ನೋಡ್ತಿದ್ದೆ ನಾನು ನನಗೆ ಮನೆ ಕೊಡ್ತಿರಲಿಲ್ಲ ಹೋರಾಟಗಾರ ಅಂತ ಹೇಳಿ ನಮಗೆ ಬ್ಯಾಂಕ್ ಸಾಲ ಕೊಡಲ್ಲ ಮನೆ ಮನೆ ಕ ಮನೆ ಬಾಡಿಗೆ ಮನೆ ಕೊಡಲ್ಲ ಹೆಣ್ಣು ಕೊಡಲ್ಲ ಇಂಥದ್ದೆಲ್ಲವೂ ನಾವು ನೋಡ್ಕೊಂಡು ಬಂದವನು ಹಾಗಾಗಿ ಎಷ್ಟೋ ಸಲ ಕಣ್ಣೀರು ಹಾಕಿದ್ದೀನಿ ಒಮ್ಮೆ ನಾನು ನಮ್ಮ ಈ ಸಂಜೆ ವೆಂಕಟೇಶ್ವರ ಕಚೇರಿಯಲ್ಲಿ ಕೂತ್ಕೊಂಡಾಗ ಇದನ್ನು ಹೇಳ್ಕೊಂಡು ಕಣ್ಣೀರು ಹಾಕುವಾಗ ಅಲ್ಲಿ ಜನತಾ ಕೋಪ್ರೇಟಿವ್ ಬ್ಯಾಂಕ್ ರಾಮಣ್ಣ ಅಂತೇಳಿ ಅಧ್ಯಕ್ಷರು ಅವರು ಹೇಳಿದರು ಹೇ ಬಿಡೋ ಇನ್ಮೇಲೆ ನೀನು ಹಳೆಬೇಡ ಕಣ ನಾನು ತೊಂಬತ್ತೊಂಬತ್ತರಷ್ಟು ಸಾಲ ಕೊಡ್ತೀನಿ ನಾನು ಬ್ಯಾಂಕಲ್ಲಿ ಒಂದು ಮನೆ ತೊಗೊಂಬಿಡೋ ಅಂತ ಹೇಳಿ ಅವರು ಹೇಳಿ ಸಾಲ ಕೊಟ್ಟು ನನಗೊಂದು ಮನೆ ಕೊಡ್ಸಿರು ಅದು ಬಿಟ್ಟರೆ ಅದು ಬಿಟ್ಟರೆ ಬೆಂಗಳೂರಲ್ಲಿ ಮೂವತ್ತೈದು ವರ್ಷ ಆಯಿತು ನಾನು ಬೆಂಗಳೂರಿಗೆ ಬಂದು ನನಗೆ ಆರಡಿ ಮೂರಡಿ ಜಾಗ ಇಲ್ಲ ಎಲ್ಲ ಅವ್ರವ್ರಿಗೆ ಮನಸ್ಸಿಗೆ ಬೇಕಾದಂಗೆ ಮಾತಾಡ್ತಾರೆ 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 ಎಲ್ಲರೂ ಮಾತಾಡ್ತಾರೆ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಹೋಗೋದ್ರೊಳಗಡೆ ಅದು ಬೆಟ್ಟ ಆಗಿರುತ್ತೆ ಮಾತಾಡ್ತಾರೆ ನಮ್ಮೆದ್ರಿಗೆ ನನ್ನೇ ಕೇಳ್ತಾರೆ ಎಲ್ಲೋ ನಾನು ಒಂದ್ಸಲಿ ಹೀಗೆ ಯಾರತ್ರ ಸ್ನೇಹಿತರ ಹತ್ರ ಹೋದಾಗ ಗೌಡ್ರೆ ನಿಮ್ಮದು ನಾಗವರದ ಸ್ವಿಮ್ಮಿಂಗ್ ಪೂಲ್ ಮನೆ ಪೂರ್ತಿ ಆಯ್ತಾ ಅಂತ ಕೇಳಿದ್ರು ಯಾಕೆ ಯಾವ ನಾಗವರ ಯಾವುದು ಸ್ವಿಮ್ಮಿಂಗ್ ಪೂಲು ಅಂತ ಏ ನಿಮ್ಗೆ ನಿಮ್ಮ ನಿಮಗೆ ಅಂತ ಹೇಳಿ ನಮ್ಮ ಹತ್ರ ಗ್ರೆನೈಟ್ ತೊಗೊಂಡೋದ್ರು ಅಂತ ಅಂದರು ಹೌದಾ ನನಗೊಂದು ಕೆಲಸ ಮಾಡಿ ಆ ಮನೆ ಬೇಡ ಆ ಸ್ವಿಮ್ಮಿಂಗ್ ಪೂಲ್ ಜಾಗ ಇದೆಯಲ್ಲ ಅಟ್ಕೊ ಅಷ್ಟು ಕೊಟ್ಬಿಟ್ರೆ ಸಾಕು ಅಂತ ಹೇಳ್ದೆ ಹಂಗೆ ನನ್ನ ಹೆಸರಿಳ್ಕೊಂಡು ಏನೆಲ್ಲ ಮಾಡೋ ಜನನೂ ಇದ್ದಾರೆ ಇಲ್ಲ ಅಂತ ಅಲ್ಲ ಅದು ಒಳಗೂ ನಡೀಬೋದು ಕರವೆಯಿಂದ ಆಚೆಗೂ ನಡೀಬೋದು ಆದರೆ ಒಂದು ಸತ್ಯ ನನಗೆ ಇವತ್ತು ನನ್ನ ಕಾರ್ಯಕರ್ತರೇ ನನ್ನ ಆಸ್ತಿ ಅಂತ ಅಂದ್ಕೊಂಡಿದ್ದೀನಿ ಆ ವಿಚಾರದಲ್ಲಿ ಬಹುಶಃ ನೋಡಿ ಯಾವ ಕನ್ನಡದ ಹೋರಾಟಗಾರರು ಎಷ್ಟು ಮಟ್ಟಿಗೆ ಅವರ ಕಾರ್ಯಕರ್ತರು ನೋಡ್ಕೊತಾರೋ ಏನೋ ಗೊತ್ತಿಲ್ಲ ನಾನು ಅವರ ಕಷ್ಟ ನಷ್ಟ ಅವರ ದುಃಖ ದುಮಾರಿಯಲ್ಲಿ ಭಾಗಿಯಾಗ್ತೀನಿ ಶಾಲೆಯ ಸಂದರ್ಭ ಬಂದಾಗ ನನ್ನ ಹತ್ರ ಶಾಲೆಯ ಫೀಸ್ಗೆ ಅಂತ ಬರ್ತಾರೆ ಆಸ್ಪತ್ರೆಗಳಿಗೆ ಬರ್ತಾರೆ ಎಲ್ಲೋ ಬೀದರು ರಾಯಚೂರು ಗುಲ್ಬರ್ಗದಿಂದ ಇಲ್ಲಿ ಜಯದೇವ ಆಸ್ಪತ್ರೆಗೆ ಬರ್ತಾರೆ ಇಲ್ಲಿ ವಿಕ್ಟೋರಿಯಾಗೆ ಬರ್ತಾರೆ ಕಿದ್ವಾಯಿ ಆಸ್ಪತ್ರೆಗೆ ಬರ್ತಾರೆ ಹಣ ಕಷ್ಟ ಅಂತ ಹೇಳ್ಕೊತಾರೆ ನನ್ನ ಕಾರ್ಯಕರ್ತನ ಯಾವತ್ತೂ ಬರೇ ಕೈಲಿ ಕಳಿಸಿಲ್ಲ ನಾನು ಅವರೆಲ್ಲ ಕಷ್ಟದಲ್ಲಾಗಿದ್ದೀನಿ ಅವರ ನಷ್ಟದಲ್ಲಿ ಇದ್ದೀನಿ ಅವರ ದುಃಖ ದುಮಾನಿ ಹಂಚ್ಕೊಂಡಿದ್ದೀನಿ ಮೊನ್ನೆನೂ ಸಹ ನನ್ನ ಇಬ್ಬರು ಜಿಲ್ಲಾ ಅಧ್ಯಕ್ಷರು ಒಬ್ಬ ಕೊಡಗಿನ ಜಿಲ್ಲಾ ಅಧ್ಯಕ್ಷರ ವೆಂಕಟೇಶ್ ಪೂಜಾರಿ ಮತ್ತೊಬ್ಬ ಜಿಲ್ಲಾ ಅಧ್ಯಕ್ಷ ಚಿಕ್ಕಮಗಳೂರಿನ ಜಗದೀಶ್ ಅಂತೇಳಿ ಒಬ್ಬ ಬೋನ್ ಕ್ಯಾನ್ಸರು ಒಬ್ಬ ಬ್ರೈನ್ ಕ್ಯಾನ್ಸರ್ ಅವ್ರನ್ನ ಕರ್ಕೊಂಬಂದು ಇದೇ ಕಿದ್ವೇ ಹಾಸ್ಪಿಟ್ಲಲ್ಲಿ ಲಕ್ಷಾಂತರ ರೂಪಾಯಿ ಅವ್ರನ್ನ ಬದುಕಿಸ್ಕೋಬೇಕು ಅಂತೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅವರಿಬ್ಬರು ಬದುಕಲಿಲ್ಲ ಗೊತ್ತಾಯ್ತರಾ ಹೀಗೆ ನನ್ನ ಕಾರ್ಯಕರ್ತರೆ ನನ್ನ ಆಸ್ತಿ ನನ್ನ ಕಾರ್ಯಕರ್ತರು ನನ್ನ ತ ಸ್ವಂತ ಹೊಡಹುಡ್ತರು ಸಹ ನನ್ನಿಂದ ದೂರ ನನ್ನಿಂದ ದೂರ ಇಟ್ಟಿದ್ದೀನಿ ಹೊರತು ಆದರೆ ನನ್ನ ಕಾರ್ಯಕರ್ತರು ನನ್ನಿಂದ ದೂರ ಇಟ್ಟಿಲ್ಲ ಹಾಗಾಗಿ ನಾನು ನನ್ನ ಗಳಿಸಿರೋ ಆಸ್ತಿ ಯಾವುದಪ್ಪ ಅಂದರೆ ಲಕ್ಷಾಂತರ ಕಾರ್ಯಕರ್ತರೇ ನನ್ನ ಆಸ್ತಿ ಅಷ್ಟೇ ಜನ ಆಚೆ ಕಡೆ ಮಾತಾಡ್ಬೋದು ಅವರು ನನ್ನ ಬಗ್ಗೆನೇ ಮಾತಾಡ್ತಾರೆ ಅಂತ ಅಲ್ಲ ಸಾರ್ವಜನಿಕ ಜೀವನದಲ್ಲಿ ಇರುವಂಥರ ಎಲ್ಲರ ಬಗ್ಗೆನೂ ಮಾತಾಡ್ತಾರೆ ನಾನು ಅದಕ್ಕೆ ಒಂದು ಮಾತು ಏನಪ್ಪ ಅಂದರೆ ನಾನು ಓದುವ ಕಾಲದಲ್ಲಿ ಒಂದು ಪದ್ಯ ಇತ್ತು ಚಳಿಗಾಲ ಬಂದಾಗ ಎಷ್ಟು ಚಳಿ ಅಂದಾರೋ ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲಂದಾರು ಮಳೆ ಬಂತು ಬಿಡದ ಶನಿ ಇವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ನಿಂತರೆ ಹೇಳುವರು ನೀನೇಕೆ ನಿಂತೆ ಕುಂತರೆ ಗುನುಗುವರು ಇವನಿಗೆಲ್ಲ ಚಿಂತೆ ಎದ್ದು ಓಡಿದರೆ ಬೆನ್ನ ಹಿಂದೆಯೇ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಹಾಗಾಗಿ ನಮ್ಮ ಬಾಗಿಲಲ್ಲಿ ಒಂದು ಸ್ಲೋಗನ್ ಹಾಕಿದ್ದೀವಿ ಏನು ಹಾಕಿದ್ದೀವಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂಥೇಳಿ ಹಾಗಾಗಿ ಇವತ್ತು ನಾರಾಯಣಗೌಡರು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಈ ನಾಡು ನುಡಿಗಾಗಿ ಹಗಲು ರಾತ್ರಿಯಿಂದಲೇ ಏನೆಲ್ಲ ಚಳುವಳಿ ಹೋರಾಟಗಳನ್ನ ಮಾಡಿದರೋ ಅದು ಒಂದು ಸಾವಿರ ಪುಟದ್ದು ಇತಿಹಾಸ ಜನವರಿ ಹತ್ತನೇ ತಾರೀಕು ಬಿಡುಗಡೆ ಹಾಕ್ತಾಯಿದೆ ಆಗ ಗೊತ್ತಾಗತ್ತೆ ಹಾಗಾಗಿ ನಾನು ಇಂಥ ಟೀಕೆ ಟಿಪ್ಪಣಿ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೂ ಹೋಗೋದಿಲ್ಲ ನನ್ನ ಕೆಲಸ ನಾನು ಮಾಡಬೇಕು ಮಾಡಿಕೊಂಡು ಹೋಗ್ತೀನಿ ಇನ್ನೂ ಭಾಳ ಚರ್ಚೆಗೆ ಬಂದಿದ್ದು ಅಂದರೆ ಅದು ನಿಮ್ಮಿಂದ ಉತ್ತರ ಸಿಕ್ತೋ ಇಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ ನಿಜವಾದ ಕಾರಣ ನಾನು ತಿಳ್ಕೋಬೇಕು ಅಂತ ನನಗೂ ಇದೆ ನಿಮ್ಮ ಮಕ್ಕಳು ವಿದೇಶದಲ್ಲಿ ಓದ್ತಾ ಇರೋದಕ್ಕೆ ಟೀಕೆ ಮಾಡಿದ್ರು ಯಾಕೆ ಓದಬಾರ್ದು ಯಾಕೆ ಓದಬಾರ್ದು ನನ್ನ ಮಕ್ಕಳಿಗೆ ಕನ್ನಡ ಗೊತ್ತಿಲ್ಲ ಅಂದರೆ ಪ್ರಶ್ನೆ ಮಾಡಬಹುದು ಕನ್ನಡವೇ ಅವರಿಗೆ ಅರಿವಿಲ್ಲ ಅಂದರೆ ಪ್ರಶ್ನೆ ಮಾಡ್ಬೋದು ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಗೊತ್ತಿಲ್ಲ ಅಂದರೆ ಪ್ರಶ್ನೆ ಮಾಡ್ಬೋದು ಆದರೆ ನನ್ನ ಮಗಳು ಅವಳು ನನ್ನ ಸಂಬಂಧಿಕರು ಲಂಡನ್ನಲ್ಲಿ ಇರೋದರಿಂದ ಇಲ್ಲಿ ಬರಲಿ ನೀನು ಯಾವಾಗಲೂ ಊರು ದನ ಇದು ದೊಡ್ಡ ಬೋರ ಅನಿಸ್ಕೊತೀಯ ಮಕ್ಕಳ ಬಗ್ಗೆ ನಿನಗೆ ಸರಿಯಾಗಿ ಇದಿಲ್ಲ ಅವರ ಜವಾಬ್ದಾರಿ ಇಲ್ಲ ನಿಮ್ಮ ಮಗಳು ನನಗೆ ಲಂಡನ್ ಕಳಿಸ್ಕೊಡು ನಾನಲ್ಲಿ ಓದಿಸ್ತೀನಿ ಅಂತ ಹೇಳಿ ನನ್ನ ಸಂಬಂಧಿಕರು ಕೇಳ್ಕೊಂಡ ಕಾರಣ ಅವಳು ಇಲ್ಲೇ ಓದಿದೆಯಲ್ಲ ಎಮ್ ಎಸ್ ಮಾಡಕ್ಕೆ ಲಂಡನ್ಗೆ ಅಷ್ಟೇ ಹಾಗಾಗಿ ಅದೇ ದೊಡ್ಡ ಅಪರಾಧ ಈಗ ಪ್ರೊಫೆಸರ್ ನಂಜುಡ್ ಸ್ವಾಮಿ ಮಕ್ಕಳು ಎಲ್ಲಿ ಓದ್ತಿದ್ರು ಪುಟ್ಟ ನನ್ನ ಮಗ ಮಗ ಎಲ್ಲಿ ಓದ್ತಿದ್ದ ಎಲ್ಲ ಮಕ್ಕಳು ಎಲ್ಲ ಓದಕ್ಕೆ ಹೋಗ್ತವೆ ಅನ್ನೋದಾದರೆ ಕರ್ನಾಟಕದ ಮಕ್ಕಳು ಕನ್ನಡದ ಮಕ್ಕಳು ಬೇರೆ ಹಂಗಾರೆ ಎಲ್ಲೂ ಹೋಗಬಾರ್ದು ಎಲ್ಲೂ ಅವರು ನೋಡಬಾರ್ದು ಕನ್ನಡ ಚಳುವಳಿಗಾರರು ಅಂದರೆ ಮಾ ಥರ ಮೂರ್ತಿ ಥರ ಕೆ ಶ್ರೀ ಗೋಪಿನ ಥರ ಮೂ ಗೋವಿಂದರಾಜ್ ಥರ ಬೀದಿ ಹೆಣವಾಗಿ ಆ ಕುಟುಂಬ ಬೀದಿ ಬಂದವರೆಗೂ ಇರಬೇಕು ಅಂತಲ್ಲ ಈ ಇವ್ರ ಉದ್ದೇಶಗಳು ಇವತ್ತು ನೋಡಿ ಮು ಗೋವಿಂದರಾಜ್ ಕುಟುಂಬ ಏನಾಗಿದೆ ಕುಟುಂಬ ಏನಾಗಿದೆ ಮಾ ರಾಮೂರ್ತಿ ಕುಟುಂಬ ಅವರು ಶ್ರೀಮತಿ ಇವತ್ತು ಯಾವುದು ರಾಮಕೃಷ್ಣ ಆಶ್ರಮದಲ್ಲಿ ಆಶ್ರಯ ಪಡಿತಾರೆ ಕೇಸರಿ ಗೋಪಿನಾಥ್ ಕುಟುಂಬ ಇವತ್ತು ಸರಿಯಾಗಿ ಮೂರು ಊಟ ಇಲ್ದಲೆ ಅಲದಾಡ್ತಾ ಇದೆ ಆ ಸಂಜೀವಪ್ಪ ಬೀದಿ ಹೆಣವಾಗಿ ಹೋದ್ರು ಶವ ಸಂಸ್ಕಾರಕ್ಕೆ ಹಣ ಇರಲಿಲ್ಲ ಹೋರಾಟಗಾರರು ಹಂಗಾಗಬೇಕಾ ಕನ್ನಡದ ಹೋರಾಟಗಾರರು ಅಂದರೆ ಬೀದಿ ಹೆಣ ಆಗ್ಬೇಕಾ ಅವರು ದರಿದ್ರ ಅವರಿಗೆ ದರಿದ್ರ ಬರಬೇಕಾ ಅವರ ಮಕ್ಕಳು ಅವ್ರ ಕುಟುಂಬ ಈ ನಾಡಿಗಾಗಿ ಹೋರಾಟ ಮಾಡಿದ್ದಕ್ಕೆ ಬೀದಿ ನಿಂತ್ಕೊಂಡು ಭಿಕ್ಷೆ ಬೇಡಬೇಕಾ ಇದು ಕೆಲವು ಕೆಲವು ಮನಸ್ಥಿತಿಗಳು ಮನಸ್ಥಿತಿಗಳು ಇಂಥವನ್ನೆಲ್ಲ ಹೇಳ್ತಾರೆ ಹಾಗಾಗಿ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋನೂ ಅಲ್ಲ ಅದಕ್ಕಾಗಿ ನಾನು ಕುಗ್ಗೋದು ಇಲ್ಲ ಇಂಥ ಟೀಕೆಗಳು ನನ್ನ ಇಪ್ಪತ್ತೈದು ವರ್ಷದಲ್ಲಿ ತುಂಬ ಟೀಕೆಗಳನ್ನ ನಾನು ಎದುರಿಸ್ಕೊಂಡೇ ಬಂದಿದ್ದೀನಿ ಹಾಗಾಗಿ ಅದಕ್ಕೆ ಹೇಳಿದ್ದು ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತೇಳಿ ಸಾಕಷ್ಟು ಜನ ಕನ್ನಡಿಗರೇ ಹೇಳೋ ಮಾತು ಕನ್ನಡದ ಹೋರಾಟದ ಹೆಸರಲ್ಲಿ ರೋಲ್ ಕಾಲ್ ಮಾಡ್ತಾರೆ ರೋಲ್ ಕಾಲ್ ಮಾಡ್ತಾರೆ ಹೌದಾ ರೋಲ್ ಕಾಲ್ ಮಾಡ್ತಾರಾ ನೋಡಿ ಈಗ ಬಿ ಜೆ ಪಿ ಪಕ್ಷ ಅದೊಂದು ರಾಷ್ಟ್ರೀಯ ಪಕ್ಷ ಅಲ್ಲಿ ಒಬ್ಬ ಮಹಾನು ಪ್ರಧಾನಮಂತ್ರಿ ಆಗಿರುವಂಥ ಪಕ್ಷ ಬಿ ಜೆ ಪಿ ಪಕ್ಷ ಅವರಿಗೆ ಚುನಾವಣೆಗೆ ಎಲ್ಲಿಂದ ದುಡ್ಡು ಬರುತ್ತೆ ಕೋಟಿ ಕೋಟಿ ಚುನಾವಣೆ ಫಂಡ್ಸ್ ಅಂತ ಹೇಳಿ ಬಿ ಜೆ ಪಿ ಅವರು ಹಾಗೆ ಕೋಟಿ ಕೋಟಿ ಕಾಂಗ್ರೆಸ್ನವರು ಚುನಾವಣೆ ಪಕ್ಷ ದೇಣಿಗೆ ಅಂತ ಹೇಳಿ ತಗೊಳಲ್ವಾ ಹಂಗೆ ಕನ್ನಡ ಹೋರಾಟಗಾರರಿಗೂ ಸಹ ಅಂಥದ್ದೊಂದಷ್ಟು ಒಂದಷ್ಟು ಅವರ ಆ ಮಟ್ಟದ ದೇಣಿಗೆ ಸಿದ್ಧೇ ಹೋದರೂ ಸಹ ಏನು ಸಣ್ಣ ಪುಟ್ಟು ದೇಣಿಗೆ ತಗೋಬಹುದು ಭಾಷೆ ಕೊಡ್ತಾರೆ ಯಾರು ಸುಮ್ ಸುಮ್ಮನೆ ಕೊಡಲ್ಲ ಗೊತ್ತಾಯ್ತರ ಯಾರಿಗೆ ಕಳಕಳಿ ಇದೆ ಅಭಿಮಾನ ಇರತ್ತೆ ಅಂಥವ್ರು ಸಹಾಯ ಮಾಡ್ತಾರೆ ಅದನ್ನು ಯಾಕೆ ನೀವು ರೋಲ್ ಕಲ್ಲು ಅಂತೀರಾ ಹೇಳಿ ಬಿ ಜೆ ಪಿಯರು ತಗೊಳ್ಳೋದು ರೋಲ್ ಕಲ್ಲು ಅಂತ ಹೇಳಿ ಕಾಂಗ್ರೆಸ್ನವ್ರು ತಗೊಳ್ಳೋದು ರೋಲ್ ಕಲ್ಲು ಅಂತ ಹೇಳಿ ಇಲ್ಲ ಜೆ ಡಿ ಎಸ್ನವ್ರು ತಗೊಳ್ಳೋದು ರೋಲ್ ಕಲ್ಲು ಅಂತ ಹೇಳಿ ನೋಡೋಣ ನೀವು ಎಲ್ಲೋ ಕನ್ನಡ ಹೋರಾಟಗಾರರು ಯಾರತ್ರೂ ಹೋರಾಟಕ್ಕೋ ಮತ್ತು ಕಾರ್ಯಕ್ರಮಕ್ಕೋ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಸ್ಕೊಂಡ ತಕ್ಷಣ ಅದನ್ನು ರೋಲ್ ಕಲ್ಲು ಅಂತ ಯಾಕಂತೀರಿ ನಿಮ್ಮ ಮನಸ್ಥಿತಿ ಅಂಥದ್ದು ನಿಜ ಹಾಗಾಗಿ ಆ ಥರ ಮಾತಾಡೋರು ಇದ್ದಾರೆ ಇರಬಹುದು ತಗೊಳ್ಳೋರು ಇರ್ಬೋದು ನಾನು ಅದನ್ನು ಒಪ್ಕೊಳ್ಳಲ್ಲ ಅದು ರೋಲ್ ಕಲ್ಲು ಅನ್ನೋ ವಿಚಾರವನ್ನು ಹೋಗ್ಕೊಳ್ಳಲ್ಲ ಯಾಕೆಂದ್ರೆ ಅವನು ಮನೆ ಮನೆ ಮಠ ಎಲ್ಲ ಬಿಟ್ಟು ಬೀದಿ ನಿಂತು ಪೊಲೀಸ್ನವ್ರು ಲಾಠಿ ತಿಂದು ಕೇಸ್ ಹಾಕಿಸ್ಕೊಂಡು ಎಲ್ಲೋ ಯಾರೋ ಕೊಟ್ಟಿದ್ದ ಹತ್ತು ಸಾವಿರ ರೂಪಾಯಿ ಇಸ್ಕೋತಾನೆ ಅಂದ ತಕ್ಷಣ ರೋಲ್ ಕಲ್ಲು ಅಂತ ಹೇಳಿ ಆ ಗುಂಪಿಗೆ ಸೇರಿಸೋದಿದೆಯಲ್ಲ ಆ ನೀಚತನ ಇದೆಯಲ್ಲ ಅದನ್ನು ನಾನು ಒಪ್ಕೊಳ್ಳಲ್ಲ ನಾರಾಯಣಗೌಡರು ಯಾವುದೋ ಒಂದು ಪಕ್ಷಕ್ಕೆ ಫೇವರ್ ಮಾಡ್ತಾರೆ ನೋಡಿ ಒಂದು ಕಾಲದಲ್ಲಿ ನಮ್ಮ ಯಡಿಯೂರಪ್ಪನವರು ನನಗೊಂದು ಮಾತು ಹೇಳಿದರು ನಾನೊಬ್ಬ ರೈತ ನಾಯಕ ರೈತರ ಪರವಾಗಿ ಭಾರಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೋಸ್ಕರ ನಾನು ಸಲ ಮುಖ್ಯಮಂತ್ರಿ ಆಗ್ಬಿಡ್ಬೇಕು ನನಗೆ ಅಣ್ಣಯ್ಯ ಅನ್ನೋರು ಅಣ್ಣಯ್ಯ ಒಂದ್ಸಲ ಮುಖ್ಯಮಂತ್ರಿ ಆಗ್ಬಿಡಬೇಕು ನೀನು ನನಗೊಂದಿಷ್ಟು ಸಹಾಯ ಮಾಡು ಅಂತ ಹೇಳಿದರು ಅವತ್ತು ಅವ್ರಿಗೆ ಸಹಾಯ ಮಾಡಿದೆ ಅವರು ಮುಖ್ಯಮಂತ್ರಿಗಳು ಆದರು ಗೊತ್ತಾಯ್ತು ಜೆ ಡಿ ಎಸ್ನವರಿಗೆ ಅನೇಕ ಸಂದರ್ಭದಲ್ಲಿ ದೇವೇಗೌಡರಿಗೆ ಮತ್ತೊಬ್ಬರಿಗೆ ದೇವೇಗೌಡರು ಚು ಎಂ ಪಿ ಎಲೆಕ್ಷನ್ ನಿಂತಾಗ ಮತ್ತು ಕುಮಾರಸ್ವಾಮಿ ಎಂ ಪಿ ಎಲೆಕ್ಷನ್ಗೆ ಮುಖ್ಯಮಂತ್ರಿ ಇದು ನಿಂತಾಗ ಅವ್ರದೇ ಅವ್ರದ್ದೇ ಪಕ್ಷದ ಚಳುರಾಯ ಸ್ವಾಮಿ ಅವ್ರದೇ ಪಕ್ಷದ ಪುಟ್ಟಣ್ಣ ಅವ್ರದೇ ಪಕ್ಷದ ಬಾಲಕೃಷ್ಣ ಇಂಥ ಅನೇಕ ಜನರಿಗೆ ಅವತ್ತು ನಾವು ಸಹಾಯ ಮಾಡಿದ್ವಿ ಇವತ್ತು ಡಿ ಕೆ ಶಿವಕುಮಾರಿಗೆ ಸಹಾಯ ಮಾಡಿತು ಯಾಕೆ ಅಂದರೆ ಎರಡೂರು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಪ್ರತಿಮೆ ಅನಾವರಣ ಮಾಡಕ್ಕೆ ಅಂತ ಹೇಳಿ ಎಂಬತ್ತು ಜನನ ತಗೊಂಡೋಗಿ ಜೈಲಲ್ಲಿ ಇಟ್ರು ಆ ಜೈಲಲ್ಲಿ ಇಟ್ಟಾಗ ನಮ್ಮನ್ನು ಬಿಡಿಸ್ಲಿಕ್ಕೆ ಯಾರೂ ಬರಲಿಲ್ಲ ಮೂರು ಸಾವಿರ ಒಬ್ಬೊಬ್ಬರಿಗೆ ಮೂರು ಸಾವಿರ ಕ್ಯಾಶ್ ಬೆಲ್ ಕಟ್ಟಬೇಕಾಯ್ತು ಅವತ್ತು ಅದನ್ನು ಮಾಡಿದ್ದು ಡಿ ಕೆ ಶಿವಕುಮಾರ್ ಹಾಗಾಗಿ ಒಮ್ಮೆ ಎಲ್ಲೋ ಡಿ ಕೆ ಶಿವಕುಮಾರ್ ಏನೋ ಒಂದು ಉನ್ನತವಾದ ಅಧಿಕಾರಕ್ಕೆ ಬರ್ತಾರೆ ಅವ್ರದ್ದು ಒಂದು ಋಣ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಮೇಲೆ ಅನ್ನೋ ಕಾರಣಕ್ಕೆ ಅವ್ರಿಗೊಂಚೂರು ಸಹಾಯ ಅಷ್ಟೇ ನಾನು ಬಿ ಜೆ ಪಿಯವ್ರು ಹೇಳಿ ಅನಂತಕುಮಾರ್ ಇದ್ದಾಗ ಅನಂತಕುಮಾರ್ಗೆ ಎಷ್ಟು ನಾನು ಸಹಾಯ ಮಾಡಿದೆ ಅಶೋಕ್ಗೆ ಎಷ್ಟು ಸಹಾಯ ಮಾಡಿದೆ ಅರವಿಂದ್ ಲಿಂಬಾವಳಿಗೆ ಎಷ್ಟು ಸಹಾಯ ಮಾಡಿದೆ ಯಡಿಯೂರಪ್ಪನವ್ರಿಗೆ ಎಷ್ಟು ಸಹಾಯ ಮಾಡಿದೆ ಅಂತ ಅವ್ರು ಕೇಳಿದ್ರೆ ಗೊತ್ತಾಗತ್ತೆ ಹಾಗೆ ಜೆ ಡಿ ಎಸ್ನವ್ರಿಗೆ ಏನೇನು ಮಾಡಿದೆ ಅಂತ ಅವ್ರು ಕೇಳಿದ್ರೆ ಗೊತ್ತಾಗತ್ತೆ ನಿಮ್ಮ ಇವತ್ತು ನೀವು ಎಲ್ಲೋ ಒಬ್ಬ ಡಿ ಕೆ ಶಿವಕುಮಾರ್ಗೆ ಯಾವುದೋ ಒಂದು ಸಂದರ್ಭಕ್ಕೆ ಅವ್ರ ಸಹಾಯಕ್ಕೆ ನಿಂತು ಅಂತೇಳಿ ನೀವು ಕಾಂಗ್ರೆಸ್ ಪರ ಅಂತ ಹೇಳಿದ್ರೆ ನಾವು ಏನು ಹೇಳಲಿ ಅದಕ್ಕೆ ನಾನು ಇಚ್ಚಿತ್ತಿಗೆ ನಾನು ಹೇಳ್ತಾ ಇದ್ದೆ ನಮ್ಮ ಸಾಮಾಜಿಕ ಜಾಲತಾಣದ ಮುಖಂಡರುಗಳಿಗೆ ಹೇಳ್ತಾ ಇದ್ದೆ ಹಾಕಿರಿ ಹಳೇ ಫೋಟೋಗಳೆಲ್ಲ ಇದ್ದಾವೆ ಅವೆಲ್ಲ ಹಾಕಿರಿ ಅವ ಒಂದಿಷ್ಟು ಗೊತ್ತಾಗಲಿ ಇವರಿಗೆ ನಾವು ಯಾರ ಪರ ಯಾರ ಪರ ಅನ್ನೋದು ಗೊತ್ತಾಗುತ್ತೆ ನಾವು ಯಾರ ಪರನೂ ಅಲ್ಲ ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ನಮ್ಮನ್ನು ಯಾರು ನಮ್ಮ ಬೆಂಬಲಕ್ಕೆ ಯಾರು ನಿಂತ್ಕೋತಾರೋ ಅವ್ರ ಬೆಂಬಲಕ್ಕೆ ನಾವು ನಿಂತ್ಕೊಳ್ಳೇಬೇಕಾಗತ್ತೆ ಯಾಕೆಂದರೆ ಒಂದು ಸಂಘಟನೆಯ ಸಾಕೋದು ಅಷ್ಟೊಂದು ಸುಲಭ ಅಲ್ಲ ಲಕ್ಷಾಂತರ ಕಾರ್ಯಕರ್ತರಿರುವಾಗ ಅವ್ರ ಕಷ್ಟ ನಷ್ಟದ ಜೊತೆಲಿ ನಿಂತ್ಕೋಬೇಕಾದ್ರೆ ನಮಗೂ ಸಹ ಯಾರಾದರೂ ಒಂದಿಷ್ಟು ಸಹಾಯ ಮಾಡುವಂಥ ಜನ ಬೇಕಾಗತ್ತೆ ಯಾಕೆಂದರೆ ನನ್ನ ಮನೆಗಲ್ಲ ನನ್ನ ಕುಟುಂಬಕ್ಕಲ್ಲ ನನ್ನ ಸ್ವಾರ್ಥಕ್ಕಲ್ಲ ಒಂದು ಈ ನಾಡಿನ ಬಹುದೊಡ್ಡ ಒಂದು ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗಬೇಕಾದ್ರೆ ಅನೇಕ ಜನರು ಸಹಾಯ ಪಡ್ಕೋಬೇಕಾಗತ್ತೆ ಹಾಗೆ ಅದರಲ್ಲಿ ಡಿ ಕೆ ಶಿವಕುಮಾರು ಒಂದಷ್ಟು ನಮಗೆ ಸಹಾಯ ಮಾಡಿದ್ದಾರೆ ಗೊತ್ತಾಯ್ತಾ ಅದು ಬಿಟ್ಟರೆ ನಾವು ಯಾವ ಪಕ್ಷದ ಪರವಾಗಿಲ್ಲ ನನ್ನ ನೆನೇ ಹೇಳಿದೆ ಮಾಧ್ಯಮಗಳ ಜೊತೆಯಲ್ಲಿ ಹಂಚ್ಕೊಂಡೆ ಹೆಚ್ಚು ನನ್ನ ನನ್ನ ಕೇ ನನ್ನ ಜೈಲಿಗೆ ಕಳಿಸಿದ್ದು ಕಾಂಗ್ರೆಸ್ನವರು ಹೆಚ್ಚು ನನ್ನ ಮೇಲೆ ಕೇಸ್ ಹಾಕಿದ್ದು ಇದೇ ಕಾಂಗ್ರೆಸ್ನವರು ಅಂತ ಹೇಳ್ಕೊಂಡೆ ಅದು ಹಾಗಿದ್ದರೆ ಯಾಕೆ ನಾನು ಮಾತಾಡ್ತಾ ಇದ್ದೆ ಅದನ್ನು ಗೊತ್ತಾಯ್ತಾ ಹಾಗಾಗಿ ಕೆಲವರು ಮಾತಾಡ್ತಾರೆ ಈಗ ಮಾತಾಡಲೇಬೇಕು ಅನ್ನೋರಿಗೆ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಯಾವುದೋ ಒಂದು ವಿಚಾರ ಬೇಕು ನಮ್ಮಲ್ಲಿ ಹಳ್ಳಿ ಕಡೆ ಒಂದು ಗಾದಿ ಮಾತಿದೆ ಈ ಕೈ ಮಸ್ಕೆ ಅಂತ ಹಾಕ್ತಾರೆ ಕೈ ಮಸ್ಕೆ ಅಂತ ಅದು ಯಾರಿಗಾರು ಹಾಕ್ಲೇಬೇಕು ಯಾರಿಗಾರು ಹಾಕ್ಲೇಬೇಕು ಆ ಕೈ ಮಸ್ಕೆನ ಇಲ್ಲಾಂದರೆ ಅದು ಹೇಳುತ್ತಂತೆ ಇಲ್ಲ ನೀನು ತಿನ್ನು ನಿನ್ನ ಮಕ್ಕಳಿಗೆ ಹಾಕು ಅಂತ ಹಂಗೆ ಆ ಕ್ಯಾಟಗಿರಿ ಜನ ಈ ಥರದೆಲ್ಲ ಸೃಷ್ಟಿ ಮಾಡ್ತಾರೆ ಹೇಳಲೇಬೇಕು ಅಂತ ಮಾಡ್ತಾರೆ ನೀವೇಲ್ ಓಕರ್ ಯಾರು ನಾನು ಒಂಬತ್ತು ಜನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಿಲ್ಲಿಸ್ತೆ ಚುನಾವಣೆ ನಿಲ್ಲಿಸ್ತೆ ಅಪ್ಪಟ ಕನ್ನಡದ ಪ್ರದೇಶಗಳನ್ನ ಆಯ್ಕೆ ಮಾಡಿದೆ ಒಂಬತ್ತು ವಾರ್ಡ್ಗಳನ್ನ ಅವತ್ತು ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡಿರಲಿಲ್ಲ ಯಾರೋ ಯಾರೋ ಮಾಗಡಿ ರೋಡಲ್ಲಿ ಒಬ್ಬ ನಾಗಾನಂದ್ ಜೈತ್ ಅವನ ಹತ್ರ ನಾವೊಂದು ಮೂರು ಕೋಟಿ ನಾಲ್ಕು ಕೋಟಿ ಸಾಲ ತೊಗೊಂಡು ಮೂರು ಪರ್ಸೆಂಟ್ ಬಡ್ಡಿಗೆ ತೊಗೊಂಡು ತಗೊಂಡು ಅವ್ರಿಗೆಲ್ಲ ಚುನಾವಣೆ ಖರ್ಚಿಗೆ ಅಂತ ಕಾಸು ಕೊಟ್ಟು ಎಲೆಕ್ಷನ್ ನಿಂತ್ಕೊಂಡು ನಾನು ಎಲ್ಲರ ಮನೆಗೂ ಹೋದೆ ಎಲ್ಲ ಕಾಲಿಗೆ ಬಿದ್ದೆ ಕನ್ನಡದವರು ಓಟ್ ಹಾಕಿ ಓಟ್ ಹಾಕಿ ನೀವು ಹಾಲ್ದಲ್ಲಿ ಯಾರು ಎಲ್ಲರೂ ಹೇಳೋರು ಸಹ ನಿಮ್ಮ ಹೋರಾಟ ನಿಮ್ಮ ಇದು ನಿಮ್ಮ ನಿಮ್ಮ ನಿಮಗಾಲದಲ್ಲಿ ಇನ್ನು ಯಾರು ಓಟ್ ಹಾಕಬೇಕು ಸರ್ ನಾವು ನಿಮಗೆ ಓಟ್ ಹಾಕ್ತೀವಿ ಒಂಬತ್ತು ಜನನೂ ಸೋತು ಕನ್ನಡದವ್ರು ಓಟ್ ಹಾಕಲಿಲ್ಲ ನಮಗೆ ಎಲ್ಲಿಂದ ನಿಂತ್ಕೊಡೋದು ಐ ಮೀನ್ ಇವತ್ತು ಏನಾಗಿದೆ ಯಾವ ಚುನಾವಣೆ ನಾನು ಅದನ್ನೇ ಹೇಳ್ತಾ ಇದ್ದೆ ಒಬ್ಬ ಶಾಂತಿವೇರಿ ಗೋಪಾಲ್ ಗೌಡ್ರು ಚುನಾವಣೆಗೆ ನಿಲ್ಲುವಂಥ ಸಂದರ್ಭದಲ್ಲಿ ಐನೂರು ರೂಪಾಯಿ ಖರ್ಚಾಗುತ್ತೆ ಅಂದಿದ್ದಕ್ಕೆ ಅವ್ರು ಹೇಳ್ತಾರೆ ಇಂಥ ಐನೂರು ರೂಪಾಯಿ ಖರ್ಚಾಗೋದಾದರೆ ನನಗೆ ಚುನಾವಣೆ ಬೇಡ ಅಂತ ಹೇಳಿದರು ಚುನಾವಣೆ ಬೇಡ ಅಂದರು ಆಗ ತೀರ್ಥಹಳ್ಳಿಯ ಮತದಾರರು ಗೋಪಾಲ್ ಗೋಪಾಲ್ಗೌಡ್ರೆ ನೀವು ಖರ್ಚು ಮಾಡಬೇಡಿ ನಾವೇ ಖರ್ಚು ಮಾಡ್ತೀವಿ ಒಂದು ನೋಟು ಒಂದು ಹೋಟು ಕೊಡ್ತೀವಿ ನಿಮಗೆ ಅಂತ ಹೇಳಿ ಅವ್ರನ್ನ ಚುನಾವಣೆಗೆ ಗೆಲ್ಲಿಸಿ ಕಳಿಸಿರು ವಿಧಾನಸಭೆಗೆ ಗೊತ್ತಾಯ್ತಾ ಆ ಪ್ರೀತಿ ಆ ಕಾಲ ಬೇರೆ ಆ ಇತಿಹಾಸ ಬೇರೆ ನಮ್ಮ ಜನಕ್ಕೆ ನಮ್ಮದು ನಮ್ಮ ರಾಜಕಾರಣಿ ಅದೇ ಹೇಳ್ತೀನಿ ನೀವು ಯಾರನ್ನೂ ಆದರ್ಶವಾಗಿ ತೊಗೋಬೇಡಿ ಒಬ್ಬ ಶಾಂತಿವೀರಿ ಗೌಡ್ರನ್ನ ಆದರ್ಶ ತೊಗೊಳ್ಳಿ ಅಂತ ಇವತ್ತು ಒಂದು ಚುನಾವಣೆ ಎದುರಿಸ್ಬೇಕಾದ್ರೆ ಬೆಂಗಳೂರಂಥ ಪ್ರದೇಶದಲ್ಲಿ ಐವತ್ತು ಕೋಟಿ ಅರುವತ್ತು ಕೋಟಿ ಅನ್ನೋದಾದರೆ ನಾವೆಲ್ಲಿ ಡಕಾಯಿತಿ ಹೋಗ್ಲಿ ಎಲ್ಲಿ ದರೋಡೆ ಮಾಡಬೇಕು ಇವತ್ತು ನಿನ್ನೆ ಒಬ್ಬ ಹೇಳ್ತಾ ಇದ್ದ ಒಬ್ಬ ಶಾಸಕ ಹೇಳ್ತಾ ಇದ್ದ ನಾನು ಐದು ಸಾವಿರ ಕೋಟಿ ಅನುದಾನ ತೋಮದಿನಿ ಗೌಡ್ರೆ ಅಂದ ಹಂಗಾರು ಬಿಡಿ ನಿಮ್ಮ ಅಭಿ ನಿಮ್ಮ ಕ್ಷೇತ್ರ ಭಾರಿ ಅಭಿವೃದ್ಧಿ ಆಗುತ್ತೆ ಅಂದೆ ಅಲ್ಲ ರೀ ಮೂರು ಚುನಾವಣೆ ಎದುರಿಸಕ್ಕೆ ನನಗೆ ಕಮಿಷನ್ ದುಡ್ಡು ಬೇಕು ಐದು ಸಾವಿರ ಕೋಟಿ ತಂದರೆ ನನಗೆ ಇಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಕಮಿಷನ್ ಸಿಗುತ್ತೆ ಮೂರು ಚುನಾವಣೆ ಎದುರಿಸ್ಬೋದು ಅಂದ ವೆರಿ ಗುಡ್ ಅಂದೆ ನಾನು ಆ ಬಾವ ನಿಮ್ಮಂಥ ಶಾಸಕರು ವಿಧಾನಸಭೆಗೆ ಹೋಗೋದು ಈ ರಾಜ್ಯ ಉದ್ಧಾರ ಆದಂಗೆ ಅಂತ ಹೇಳಿ ಹೇಳಿದೆ ಹಂಗೆ ಇವತ್ತು ಅಂಥ ಬೆಳವಣಿಗೆ ಇಟ್ಕೊಂಡು ಒಂದು ಚುನಾವಣೆಗೆ ಐವತ್ತು ಕೋಟಿ ಅರುವತ್ತು ಕೋಟಿ ಖರ್ಚು ಮಾಡೋ ಜಾಗದಲ್ಲಿ ನಮ್ಮಂಥವ್ರು ಎಲ್ಲಿ ನಿಂತ್ಕೊಳ್ಳೋದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಕಾಂಗ್ರೆಸ್ನವ್ರು ಐದು ಸಾವಿರ ಕೊಟ್ಟರೆ ಜೆ ಡಿ ಎಸ್ನ ಬಿ ಜೆ ಪಿಯವ್ರು ಆರು ಸಾವಿರ ಇಲ್ಲ ಜೆ ಡಿ ಎಸ್ನವ್ರು ಮೂರು ಸಾವಿರ ಮತದಾರರಿಗೆ ದುಡ್ಡು ಕೊಟ್ಟು ಮತವನ್ನು ಮಾ ತಗೊಳ್ಳುವಾಗ ನಮ್ಮ ಜನ ಆ ದುಡ್ಡು ತಗೊಂಡು ಓಟ್ನ ಮಾರ್ಕೊಳ್ಳುವಾಗ ನಮ್ಮಂಥ ಹೋರಾಟಗಾರರು ಎಲ್ಲಿಗೆ ಆ ದುಡ್ಡು ತರೋಕ್ಕಾಗತ್ತೆ ಎಲ್ಲಿ ರಾಜಕಾರಣ ನಿಲ್ಲಕ್ಕಾಗತ್ತೆ ಹಾಗಾಗಿ ಇಂಥ ಇವತ್ತಿನ ಈ ದರಿದ್ರ ರಾಜಕಾರಣದಿಂದ ದೂರ ಉಳಿಬೇಕು ಅಂತ ಅನಿಸುತ್ತಾ ಹೊರತು ನನಗೆ ಯಾವುದೇ ರಾಜಕಾರಣ ಬೇಡ ಅನಿಸಿದೆ ವಿಷ್ಣುವರ್ಧನ್ ಅವರ ಸ್ಮಾರಕದ ವಿಚಾರದಲ್ಲಿ ನೀವು ಧ್ವನಿ ತಂದು ಆಗುತ್ತಾ ಆಗುತ್ತೆ ಮಾಡೇ ಮಾಡ್ತೀನಿ ಆ ವಿಚಾರದಲ್ಲಿ ನಾನು ಹಿಂದೆ ಹೋಗೋದಿಲ್ಲ ಯಾಕೆಂದರೆ ನಾನೊಂದು ಅದನ್ನು ಅವತ್ತು ಭರವಸೆ ಕೊಡುವ ಹಿಂದಿನ ದಿವಸ ನಾನು ಡಿ ಕೆ ಶಿವಕುಮಾರ್ ಜೊತೆಲಿ ಸುಮಾರು ಒಂದು ಗಂಟೆ ರಾತ್ರಿ ಮಾತಾಡಿದೆ ಮತ್ತು ಬೆಳಗ್ಗೆ ಹೋಗಿ ಮಾತಾಡಿದೆ ಹೇಳಿದ್ರು ಶಿವಕುಮಾರ್ ಮೊನ್ನೆನೂ ಹೇಳಿದರು ನಾನು ಅವರ ನಮ್ಮ ವೀರಕಪುತ್ರ ವೀರಕಪುತ್ರ ವೀರಕ ಶ್ರೀನಿವಾಸ್ ಕರ್ಕೊಂಡೋಗಿ ಮಾತಾಡಿಸ್ತೆ ನೀವು ಒಂಬತ್ತು ಗುಂಟೆ ಜಾಗ ಕೇಳ್ತಾ ಇದ್ದೀರಾ ನಾನು ಅರ್ಧ ಎಕರೆ ಜಾಗ ಕೊಡಿಸ್ತೀನಿ ಹೋಗ್ರಿ ಅಂತ ಹೇಳಿ ಅವರಿಗೆ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಆ ಜಾಗ ಸಿಗುತ್ತೆ ಕೊಡಿಸ್ತೀವಿ ಎಂಥದೇ ಆದರೂ ಚಿಂತೆ ಇಲ್ಲ ಅವರಿಗೆ ಆ ಜಾಗವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀನಿ ಕೇಸ್ಗಳು ಮೊಕದ್ದಮೆಗಳು ಮೇಲೆ ಏನಿದೆ ಅದನ್ನು ವಾಪಸ್ ತಗೋಬೇಕು ಅಂತ ಪ್ರತಿ ಮುಖ್ಯಮಂತ್ರಿಗಳು ಬಂದಾಗ ಪ್ರತಿ ಸರ್ಕಾರ ಬಂದಾಗ ಬೇಡಿಕೆ ಇಡ್ತೀರಿ ಈಗಲೂ ನಿಮ್ಮ ಬೇಡಿಕೆ ಇಟ್ಟಿದ್ದೀರಾ ತಗೋತೀನಿ ಅಂತ ಹೇಳಿದಾರ ಇವಾಗ ನಿಮ್ಮ ಆತ್ಮೀಯರೇ ಇದ್ದಾರೆ ಏನಾದರೂ ಆಗುತ್ತಾ ನೋಡಿ ನಾನು ಒಂದು ಹೋರಾ ಒಬ್ಬ ಹೋರಾಟಗಾರನಾಗಿ ನನ್ನ ಕೇಸು ಅನ್ನೋದ್ಕಿಂತ ನನ್ನ ಜೊತೆಯಲ್ಲಿರುವಂಥ ಸಾವಿರಾರು ಜನ ಕಾರ್ಯಕರ್ತರ ಮೇಲಿರುವಂಥ ಸಾವಿರದ ಮುನ್ನೂರ ಇಪ್ಪತ್ತೆರಡು ಮೊಕದ್ದಮೆ ಏನಿದೆ ಕರವೇ ಕಾರ್ಯಕರ್ತರ ಮೇಲೆ ನನ್ನ ಮೇಲೆ ನಲವತ್ತೆಂಟು ಮೊಕದ್ದಮೆ ಇದೆ ನನ್ನ ಕಾರ್ಯಕರ್ತರ ಮೇಲೆ ಸಾವಿರದ ಮುನ್ನೂರ ಇಪ್ಪತ್ತೆರಡು ಮೊಕದ್ದಮೆಗಳಿದ್ದಾವೆ ಅವರು ಕೋರ್ಟು ಕಚೇರಿ ಅಲ್ದು ಹಲ್ದು ಸಾಕಾಗಿ ಈ ಕನ್ನಡ ಸವಾಸನೂ ಬೇಡ ಈ ಕನ್ನಡಿಗರ ಸವಾಸನೂ ಬೇಡ ಅಂತ ಹೇಳಿ ಬೇಸತ್ತು ಚಳುವಳಿಯಿಂದ ದೂರ ನಿಲ್ಲುವ ಮಟ್ಟಕ್ಕೆ ಬಂದಿರುವಾಗ ಕನಿಷ್ಠ ನಾನು ಎಲ್ಲ ಮುಖ್ಯಮಂತ್ರಿಗಳಿಗೆ ಹೇಳಿದೆ ನೀವೇನು ನಮಗೆ ಕೊಡೋದು ಬೇಡ ಹೋರಾಟಗಾರರಿಗೆ ಏನು ಕೊಡ್ತೀರಿ ಕೋರ್ಟು ಕಚೇರಿ ಜೈಲು ಬೇಲು ಇದು ನಮ್ಮ ಪರಿಸ್ಥಿತಿ ಆಗಿರುವಾಗ ನೀವು ಕನಿಷ್ಠ ಕೇಸುಗಳನ್ನ ವಾಪಸ್ ತಗೊಳ್ಳಿ ಅಂತ ಎಲ್ಲ ಮುಖ್ಯಮಂತ್ರಿಗಳು ಹೇಳ್ಕೊಂಡು ಬಂದೆ ಯಾರೂ ತೊಗೊಳಲಿಲ್ಲ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಏನೋ ಕನ್ನಡದ ನಾಡು ನುಡಿ ಬಗ್ಗೆ ಅಪಾರವಾದ ಕಳಕಳಿ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ ನಾನು ತಗೊಳ್ಳಿ ಅಂತ ಆಯಿತು ತಗೊಳ್ಳೋಣ ನನ್ನ ಕಾರ್ಯಕ್ರಮಕ್ಕೆ ಬಂದು ಅವರು ಭರವಸೆ ಕೊಟ್ಟು ಹೋಗಿದ್ದಾರೆ ಡಿ ಕೆ ಶಿವಕುಮಾರವರು ಸಹ ನನ್ನೆದುರುಗಡೆ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಏನೆಂಥದೇ ಇರಲಿ ಮೊದಲು ಕನ್ನಡ ಚಳುವಳಿಗಾರರ ಮೇಲಿರುವಂಥ ಮೊಕದ್ದಮೆಗಳನ್ನ ವಾಪಸ್ ಪಡಿಲೇಬೇಕು ಅಂತ ಹೇಳಿ ಪರಮೇಶ್ವರ್ರಿಗೂ ಹೇಳಿದರು ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರಿದ್ದರು ಅವ್ರಿಗೂ ಹೇಳಿದ್ರು ಸಿ ಎಮ್ಗೂ ಹೇಳಿದ್ರು ಹಾಗಾಗಿ ನಾವು ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಬೇಕಾಯಿತು ಸಲ್ಲಿಸಿದ್ದೀವಿ ಹಂಗಂತ ಹೇಳಿ ನಾನು ಅವರ ಅವರು ಕೇಸ್ ತೆಗಿತಾರೆ ಅನ್ನೋ ಕಾರಣಕ್ಕೆ ಕೈ ಕಟ್ಟಿ ತಲೆ ತಗ್ಗಿಸಿ ಅವ್ರ ಮುಂದೆ ನಿಂತ್ಕೊಳ್ಳಲ್ಲ ಕೇಸ್ ತೆಗೆದ್ರೂ ಅಷ್ಟೇ ತೆಗೆದಿದ್ರೂ ಅಷ್ಟೇ ಇನ್ನೂ ನೂರು ಕೇಸ್ ಜಡಿದ್ರೂ ಅಷ್ಟೇ ನನ್ನ ಹೋರಾಟ ನನ್ನ ದೇಹದ ಕೊನೆಯ ಹನಿ ರಕ್ತ ಇರೋವರೆಗೂ ಈ ನಾಡು ನುಡಿಗಾಗಿ ಹೋರಾಟ ಮಾಡಿ ಸಾಯ್ತೀನೋ ಹೊರತು ಯಾರ ಮುಂದೆ ತಲೆ ತೆಗಿಸಿ ನಿಲ್ಲ ಒಂದು ಕೊನೆ ಪ್ರಶ್ನೆ ಕನ್ನಡ ಸಂಘಟನೆಗಳು ಅಂತೂ ತುಂಬ ಇದೆ ಆದರೆ ಅವರೊಳಗಡೆ ಒಗ್ಗಟ್ಟಿಲ್ಲ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಸಾಕಷ್ಟು ಜನರು ಕಾಡ್ತಾ ಇದೆ ಅದು ಒಬ್ಬರು ಬಂದ್ ಮಾಡ್ತೀನಿ ಅಂದರೆ ಒಬ್ಬರು ಮಾಡಲ್ಲ ಅಂತಾರೆ ಒಬ್ರು ಸಪೋರ್ಟ್ ಮಾಡ್ತೀನಿ ಅಂದರೆ ಮಾಡಲ್ಲ ಅಂತಾರೆ ಯಾಕೆ ಈ ಒಗ್ಗಟ್ಟಿನ ಕೊರತೆ ಯಾಕಿದೆ ಕನ್ನಡದೊಳಗಡೆ ಬಹುಶಃ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಹೋರಾಟಗಾರರು ಅಂತ ಹೇಳಿಕೊಳ್ಳುವಂಥ ಒಂದಷ್ಟು ಜನ ಅವರು ವಿಚಾರಗಳ ವಿಚಾರದಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೋಬೋದು ಆಚಾರ ವಿಚಾರಗಳಲ್ಲಿ ಹೊಂದಾಣಿಕೆ ಸಾಧ್ಯ ಕಾಂಪ್ರಮೈಸ್ ಆಗ್ತಾರೆ ಕಾಂಪ್ರಮೈಸ್ ಆಗ್ಬೋದು ಆಗ್ಬೋದು ಆಗೋಣ ಆದರೆ ಅವರ ಪ್ರತಿಷ್ಠೆಗಳು ಯಾವ ಗಂಧಗಾಳಿಯ ಅರಿವು ಇಲ್ಲದೆ ಗೊತ್ತಿಲ್ಲದೆ ಕನ್ನಡ ನಾಡು ನುಡಿಯ ಬಗ್ಗೆ ಅರಿವಿಲ್ಲದೆ ಏಕಾಏಕಿ ಒಂದು ಸಾವಿರನೋ ಎರಡು ಸಾವಿರನೋ ಖರ್ಚು ಮಾಡಿ ಒಂದು ಕನ್ನಡದ ಸಂಘಟನೆ ರಿಜಿಸ್ಟ್ರ್ ಮಾಡಿ ಅಧ್ಯಕ್ಷ ಯಾವುದೋ ಫೈನಾನ್ಸಲ್ಲಿ ಹೋಗಿ ಅವನಿಗೆ ಎದರಿಸಿ ಬೆದರಿಸಿ ಒಂದು ಕಾರ್ ತಗೊಂಡು ಅದರ ಮೇಲೆ ಒಂದು ಸ್ಟಿಕ್ಕರ್ ಹಾಕ್ಕೊಂಡು ನಾನು ರಾಜ್ಯಾಧ್ಯಕ್ಷ ಪಕ್ಕದ ಅವನಿಗೆ ಪಕ್ಕದ ರಸ್ತೆ ಗೊತ್ತಿರಲ್ಲ ರಾಜ್ಯಾಧ್ಯಕ್ಷ ಅಂತ ಏಕಾಏಕಿ ಅವನಿಗೆ ಅವನೇ ಘೋಷಣೆ ಮಾಡಿಕೊಂಡು ಹೋಗಿ ಜನರು ಯಾರ ಹತ್ರನೂ ಎದರಿಸಿ ಬೆದರಿಸಿ ಹಣ ವಸೂಲಿ ಮಾಡುವಂಥದ್ದು ಇದೆಯಲ್ಲ ಅಂತ ಜನರ ಜೊತೆಯಲ್ಲಿ ಹೋಗೋಕ್ಕೆ ಮುಜುಗರ ಅನ್ನಿಸುತ್ತೆ ಜೊತೆಗೂಡಕ್ಕೆ ಮುಜುಗರ ಅನಿಸುತ್ತೆ ಯಾಕೆಂದರೆ ನನಗಂತೂ ನೂರಾರು ಕಂಪ್ಲೇಂಟ್ ಬರ್ತಾವೆ ದಿನಕ್ಕೆ ರಕ್ಷಣಾ ವೇದಿಕೆ ಹೆಸರು ಹೇಳ್ತಾರೆ ಅವರು ರಕ್ಷಣೆ ವೇದಿಕೆಯವರೇ ಆಗಿರೋಲ್ಲ ರಕ್ಷಣಾ ವೇದಿಕೆ ಹೆಸರು ಹೇಳ್ಕೊಂಡು ಹೋಗ್ತಾರೆ ಅದಲ್ಲದೆ ಹಿಂದೆ ಮುಂದೆ ರಕ್ಷಣೆ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಕರುನಾಡ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಕರ್ನಾಟಕ ರಕ್ಷಣೆ ವೇದಿಕೆ ಭಾರತ ಕರ್ನಾಟಕ ರಕ್ಷಣಾ ವೇದಿಕೆ ಹಿಂಗೆ ಹೇಳ್ಕೊಂಡು 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 ಯಾರನ್ನೂ ಬೆದ್ರಸೋದು ಯಾರನ್ನೂ ಎದುರಿಸೋದು ಅಲ್ಲೆಲ್ಲೋ ಹಣ ವಸೂಲಿ ಮಾಡೋದು ಈ ಥರಕ್ಕೆ ನಿಂತಾಗ ಅವ್ರ ಜೊತೇಲಿ ನಾವು ಯಾಕೆ ಹೋಗೋದು ಈಗ ನೋಡಿ ಹೈ ಸ್ಟೇ ಕೋರ್ಟ್ ಇದೆ ಯಾರೇ ಕರ್ನಾಟಕ ರಕ್ಷಣೆ ವೇದಿಕೆ ನಾರಾಯಣಗೌಡರು ಬಿಟ್ಟು ಯಾರು ಬಳಸಬಾರ್ದು ಅಂತ ಈಗ ಈಗೇನು ಮಾಡ್ತಾವ್ರೆ ಅವನು ಹೋಗ್ತಾನೆ ಪ್ರವೀಣ್ ಶೆಟ್ಟಿ ಕರ್ನಾಟಕ ರಕ್ಷಣೆ ವೇದಿಕೆ ಅಂತ ರಿಜಿಸ್ಟರ್ ಮಾಡ್ತಾನೆ ಇನ್ನೊಬ್ಬ ಶಿವರಾಮೇಗೌಡ ಕರ್ನಾಟಕ ರಕ್ಷಣೆ ವೇದಿಕೆ ಅಂತ ಮಾಡ್ತಾನೆ ಇನ್ನೊಬ್ಬ ಸ್ವಾಭಿಮಾನಿ ಕರ್ನಾಟಕ ರಕ್ಷಣೆ ವೇದಿಕೆ ಅಂತ ಮಾಡ್ತಾನೆ ಇನ್ನೊಬ್ಬ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಅಂತ ಮಾಡ್ತಾನೆ ಏನು ಮಾಡಲಿ ನಾನು ಇಂಥರ ಜೊತೆಯಲ್ಲಿ ಯಾಕೆ ಯಾವ ಯಾವ ರೀತಿಯಲ್ಲಿ ಮನಸ್ಸು ಹೋಗುತ್ತೆ ಕೆಲಸ ಮಾಡೋಕ್ಕೆ ಬನ್ನಿ ಭಾರಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಪುಟ್ಟಪ್ಪನವ್ರು ಹೇಳ್ತಾರಲ್ಲ ಕುವೆಂಪು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅಂತ ಆ ನಿಷ್ಠೆ ಆ ಬದ್ಧತೆ ಇಟ್ಕೊಂಡು ಬನ್ನಿ ಒಟ್ಟಿ ಕೆಲಸ ಮಾಡೋಣ ನಾನು ಇವತ್ತು ಕರೆ ಕೊಟ್ಟಿದ್ದೀನಿ ಎಲ್ಲರಿಗೂ ಈ ಹೋರಾಟದಲ್ಲಿ ನೀವೆಲ್ಲ ಭಾಗಿಯಾಗಿ ಪ್ರಾಮಾಣಿಕವಾಗಿ ಬನ್ನಿ ಕನ್ನಡದ ಉದ್ದೇಶ ಒಳ್ಳೇದು ಇಟ್ಕೊಂಡು ಬನ್ನಿ ನಾನು ನಿಮ್ಮ ಜೊತೆಯಲ್ಲಿ ನಿಂತ್ಕೋತೀನಿ ಅದು ಬಿಟ್ಟು ಏನೋ ಪ್ರತಿಷ್ಠೆನೋ ಇನ್ನೊಂದು ಮತ್ತೊಂದು ಈಗ ವಾಟಾಳ್ ನಾಗರಾಜ್ ಅವರು ಪಾಪ ಅವ್ರ ಬಗ್ಗೆ ಭಾರಿ ಗೌರವ ಇದೆ ಹಿರಿಯರು ಇದ್ದಾರೆ ಭಾರಿ ಗೌರವ ಇದೆ ಎಷ್ಟು ಸಲ ನಾನೇ ಮುಖ್ಯಮಂತ್ರಿಗಳಿಗೆ ಬೇರೆ ಬೇರೆ ಪಕ್ಷಗಳಿಗೆ ಹೇಳಿದ್ದೀನಿ ಆ ಯಪ್ಪನ ಒಂದು ಸಲ ಎಮ್ ಎಲ್ ಸಿ ಮಾಡಿರಿ ಇಲ್ಲ ರಾಜ್ಯಸಭೆಗೆ ಕಳಿಸ್ರಿ ಯಾವ ನಾಯಿನರಿಗಳು ರಾಜ್ಯಸಭೆಗೆ ಹೋಗ್ತವೆ ಯಾವನೋ ಗೋಲ್ಡ್ ಮಾಪಿಯ ರಾಜ್ಯ ಸ ವಿಧಾನ ಪರಿಷತ್ಗೆ ಹೋಗ್ತಾನೆ ಯಾವನೋ ಮಲಯಾಳಿ ರಾಜ್ಯಸಭೆಗೆ ಹೋಗ್ತಾನೆ ಯಾವನೋ ಒಬ್ಬ ಭೂ ಮಾಪ್ಯ ರಾಜ್ಯಸಭೆಗೆ ಹೋಗ್ತಾನೆ ಅಂತರ ಬದಲಿಗೆ ನಮ್ಮ ವಾಟಾಳ್ ನಾಗರಾಜ್ ಕಳಿಸಿ ಅಂತ ಹೇಳಿದ್ದೀನಿ ಅವ್ರ ಬಗ್ಗೆ ನನಗೆ ಗೌರವ ಇದೆ ಅವ್ರು ಹೇಳ್ತಾರೆ ಸಾವಿರ ಸಂಘಟನೆಗಳ ಬೆಂಬಲ ಇದೆ ಅಂತ ಟೌನಲ್ಲಿ ಮುಂದೆ ನಿಂತ್ಕೊಂಡ್ರೆ ಸಾವಿರ ಸಂಘಟನೆಗಳ ಬೆಂಬಲ ತಗೊಳ್ಳುವಂಥ ವಾಟಾಳ್ ನಾಗರಾಜ ಆ ಕರೆಗೆ ಐನೂರು ಜನ ನಿಂತಿರ್ತಾರೆ ಒಬ್ಬ ಅಂದರು ಸಾವಿರ ಜನ ನಿಂತ್ಕೋಬೇಕಲ್ಲಿ ಐನೂರು ಜನ ನಿಂತಿರ್ತಾರೆ ಅವರೆಲ್ಲ ರಾಜ್ಯಾಧ್ಯಕ್ಷರು ಹೆಂಗೆ ಮಾಡೋದು ಅವ್ರ ಜೊತೆ ಯಾವ ರೀತಿಯಲ್ಲಿ ಒಟ್ಟಾರೆ ಸೇರಿ ಕೆಲಸ ಮಾಡಬೇಕು ಇವತ್ತು ಅರುವತ್ತೆಂಟು ಎಪ್ಪತ್ತು ಲಕ್ಷ ಕರವೇ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ ಆ ನೋಂದಾಯಿತ ಕಾರ್ಯಕರ್ತರು ಇದ್ದಾರೆ ಹಾಗಾಗಿ ಇವತ್ತು ನೀವು ಬೀದರಿನ ಕಟ್ಟ ಕಡಿಯ ಹಳ್ಳಿಗೋದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮಾತು ಹೇಳೋರು ನಾನು ಗ್ರಾಮ ವಾಸ್ತವಿಕೋಸ್ಕರ ಕಟ್ಟ ಕಡಿಯ ಹಳ್ಳಿ ಆಯ್ಕೆ ಮಾಡ್ಕೊತಿದ್ದೆ ಅಲ್ಲಿ ಬಿ ಜೆ ಪಿಯವ್ರು ಬಂದು ನಾನು ಭೇಟಿ ಮಾಡ್ತಿರಲಿಲ್ಲ ಕಾಂಗ್ರೆಸ್ನವ್ರು ಭೇಟಿ ಮಾಡ್ತಿರ್ಲಿಲ್ಲ ನನ್ನ ಪಕ್ಷದ ಜೆ ಡಿ ಸಹ ಒಂದು ಮನವಿ ಕೊಡ್ತಿರಲಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯವ್ರು ಬಂದು ಮನವಿ ಕೊಡೋರು ಅಂತೇಳಿ ಹಂಗೆ ಕಟ್ಟ ಕಡೆಯ ಬೀದರಿನ ಕಟ್ಟ ಕಡೆಯ ಹಳ್ಳಿಗೂ ಹೋದರೂ ಕರ್ನಾಟಕ ರಕ್ಷಣಾ ವೇದಿಕೆ ಸಿಗುತ್ತೆ ಚಾಮರಾಜನಗರದ ಕಟ್ಟ ಕಡೆಯ ತಮಿಳ್ನಾಡು ಕರ್ನಾಟಕದ ಬಾರ್ಡ್ರಲ್ಲಿ ಹೋಗಿ ನಿಂತ್ಕೊಂಡ್ರೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಿಗ್ತಾರೆ ಈ ಇಷ್ಟು ಕಟ್ಟುವಾಗ ಬಾರಿ ನಿಷ್ಠೆ ಪ್ರಾಮಾಣಿಕೆಯಿಂದ ಕೋಟ್ಯಂತ ರೂಪಾಯಿ ಹಣ ಕಳ್ಕೊಂಡು ಇವತ್ತು ಕಟ್ಟಿ ಬರಗ ಇಲ್ಲಿ ನಿಂತಿದ್ದೆ ನಾನು ಮೊದಲು ದೊಡ್ಡ ಉದ್ಯಮ ಇಟ್ಕೊಂಡಿದ್ದನು ನನಗೂ ಗಾರ್ಮೆಂಟ್ಸ್ ಉದ್ಯಮ ಇತ್ತು ಹಾಡಿಯೋ ಉದ್ಯಮ ಇತ್ತು ನಾನು ಕೋಟ್ಯಂತ ರೂಪಾಯಿ ದುಡ್ದಿದ್ದೆ ಆಸ್ತಿ ಮಾಡಿದ್ದೆ ಇವತ್ತೆಲ್ಲ ಕಳ್ಕೊಂಡು ಕೂತಿದ್ದೀನಿ ನನಗೆ ಇವತ್ತು ನನ್ನ ಪಾಲಿಗೆ ಇವತ್ತಿರೋದು ನನ್ನ ಒಂದು ಮನೆ ಬಿಟ್ಟರೆ ಬೇರೆ ಏನೂ ಉಳಿದಿಲ್ಲ ಎಲ್ಲ ಕಳೆದಿದ್ದೀನಿ ಗೊತ್ತಾಯ್ತದ ಹಾಗಾಗಿ ಇನ್ನೂ ಇನ್ನೂಗೆ ಬೀದಿ ಬಂದು ನಿಂತರೂ ಚಿಂತೆ ಇಲ್ಲ ನನ್ನ ಹೋರಾಟ ನನ್ನ ಕಳಕಳಿ ನನ್ನ ಬದ್ಧತೆ ನನ್ನ ನಿಷ್ಠೆಯಲ್ಲಿ ನಾನು ಯಾರ ಜೊತೆ ರಾಜಿ ಆಗಲ್ಲ ಬೇಸರ ಒಂದು ಒಂದೊಂದ್ಸಲಿ ಹೀಗೆಲ್ಲ ಆದಾಗ ಬೇಸರ ಆಗುತ್ತೆ ಮರುಕ್ಷಣ ನಾನು ಇಲ್ಲ ಬೇಜಾರು ಮಾಡ್ಕೋಬಾರ್ದು ನಾನು ಏನು ಮಾಡ್ತೀನಿ ಅಂದರೆ ಅಂಥ ಸಂದರ್ಭ ಬಂದಾಗ ನನ್ನ ಹಳೆಯ ಹೋರಾಟದ ಆಲ್ಬಮ್ಗು ಮತ್ತು ವೀಡಿಯೋವನ್ನು ನೋಡ್ತಾ ಕೂತ್ಕೊತೀನಿ ಮತ್ತೆ ಹತ್ತು ಹದಿನೈದು ನಿಮಿಷಕ್ಕೆ ಮತ್ತೆ ಆ ನಾರಾಯಣಗೌಡರು ಹುಟ್ಟಿ ಬಂದ್ರೇನೋ ಅನ್ನೋ ರೀತಿ ನಿಂತ್ಕೋತೀನಿ ನಾನು ಹಾಗಾಗಿ ನಾನು ಏನಾಗಿದೆ ಒಂದು ಸತ್ಯ ಹೇಳಲೇಬೇಕಾಗಿದೆ ಮತ್ತೊಂದು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಯಾರ ಕೈಲೂ ಕಟ್ಟೋಕ್ಕಾಗಲ್ಲ ಯಾಕೆಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿಯಿಂದಲೇ ಎಲ್ಲೋ ಡಾಬದಲ್ಲಿ ಬನ್ನು ಟೀ ತಿನ್ಕೊಂಡು ಎಲ್ಲೋ ಡಾಬದಲ್ಲಿ ಅವತ್ತು ಹಗ್ಗದ ಮಂಚದ ಮೇಲೆ ಆಚೆ ಕಡೆ ಹಾಕಿದ್ದಂಥ ಮಂಚದಲ್ಲಿ ಮಲ್ಕೊಂಡು ನಾನು ಮಾರುತ್ತೇವೆ ಅನ್ನೋ ಇಡೀ ರಾಜ್ಯ ಸುತ್ತಿದೆ ಯಾವುದೇ ಒಂದು ತಾಲೂಕಿಗೆ ಹೋದರೆ ಐವತ್ತು ನೂರು ಗ್ರಾಮ ಶಾಖೆಗಳನ್ನ ಕಟ್ತೆ ಇವತ್ತು ಲಕ್ಷಾಂತರ ಕಾರ್ಯಕರ್ತರು ಕನ್ನಡದ ಹೆಸರಿನಲ್ಲಿ ನಮ್ಮ ಅಂಪನ ಹೇಳ್ತಾ ಇದ್ರು ಸೆರೆಮನೆಯಲ್ಲಿದ್ದಂಥ ಕನ್ನಡವನ್ನು ಅರಮನೆಗೆ ತಂದು ಲಕ್ಷಗಟ್ಟಲೆ ಕನ್ನಡಿಗರನ್ನು ಕೂಡಿಸಿ ಕಾರ್ಯಕ್ರಮ ಮಾಡುವಂಥ ತಾಕತ್ತೇ ಬಂದಿದ್ದು ನಾರಾಯಣಗೌಡರಿಂದ ಅಂಥೇಳಿ ಹಂಗೆ ಎಲ್ಲೋ ಸಾಹಿತ್ಯ ಪರಿಷತ್ತಲು ಎಲ್ಲೋ ರವೀಂದ್ರ ಕಲಾಕ್ಷೇತ್ರದಲ್ಲೂ ಟೌನಲ್ಲಲ್ಲಿ ಎಲ್ಲೋ ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರ್ತಿದ್ದಂಥ ಕನ್ನಡದ ಸಮಾವೇಶಕ್ಕೆ ಇವತ್ತು ಲಕ್ಷಾಂತರ ಸ ಜನ ಸೇರ್ತಾರೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗಾಗಿ ನನಗೆ ಯಾವ ಬೇಸರ ಎಂಥದ್ದು ನೋವು ದುಃಖ ನಾನು ನಾನು ಒಬ್ಬ ಮನುಷ್ಯ ಆಗತ್ತೆ ಆಗುತ್ತೆ ಏನು ಮಾಡೋದು ನಮ್ಮ ಅತಿನಿ ಶ್ರೀಗಳು ಬಸವ ಚನ್ನಮಲ್ಲ ಸ್ವಾಮೀಜಿ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಕಲ್ಲಿ ಹಣ್ಣಿರುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು ಹಣ್ಣಿ ಇಲ್ಲದ ಮರಕ್ಕೆ ಕಲ್ಲನ್ನು ಯಾಕೆ ಹೊಡೆಯುವರು ಅಂತೇಳಿ ಹಾಗಾಗಿ ನಾವು ಬೆಳೆದಾಗ ಟೀಕೆ ಮಾಡೋದು ಸಹಜ ನೋವಾಗೋ ಸಹಜ ಬೇಸರಾಗೋದು ಸಹಜ ಅದೆಲ್ಲವನ್ನು ನುಂಗಿ ನೀ ವಿಷಕಂಠನಂತೆ ನಿಂತ್ಕೊಳ್ಳೋದಿದೆಯಲ್ಲ ಅದೇ ನಮ್ಮ ನಾಯಕತ್ವ ಅದೇ ವ್ಯಕ್ತಿತ್ವ ಅಂತ ಹೇಳಿ ಭಾವಿಸಿದ್ದೀನಿ ಹಾಗಾಗಿ ಎಲ್ಲವನ್ನು ಕನ್ನಡಕ್ಕಾಗಿ ಸಹಿಸ್ಕೋತೀನಿ ಭಾಳ ಹೋರಾಟ ನೋಡಿದ್ದೀವಿ ನೀವು ಎದೆಯೊಡ್ಡಿ ನಿಂತು ಫೈಟ್ ಮಾಡಿದ್ದನ್ನು ನೋಡಿದ್ದೀವಿ ನೀವು ಹೇಳಿದ್ರೆ ನಾನು ಮನುಷ್ಯ ನನಗೂ ಭಾವನೆಗಳಿರುತ್ತೆ ಒಂದು ಕೊನೆಯ ಪ್ರಶ್ನೆ ಒಂದು ಒಂದು ನನ್ನ ಕ್ಯೂರಿಯಾಸಿಟಿಯಲ್ಲಿ ಇದ್ದೀನಿ ಕೊನೆಯ ಸಲ ನಾರಾಯಣಗೌಡರು ಯಾವಾಗ ಬಹುಶಃ ನನಗೆ ಈ ಕುವೆಂಪು ಪ್ರಶಸ್ತಿ ಅಂತ ಹೇಳಿ ಇವತ್ತು ಕೊಡ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಆ ಸಂದರ್ಭ ನಾನು ಒಂದು ಕಡೆ ನನಗೆ ಯಾರೋ ಹೇಳಿದ್ರು ನಾರಾಯಣಗೌಡರಿಗೆ ಕುವೆಂಪು ಪ್ರಶಸ್ತಿ ಕೊಡ್ತವ್ರೆ ಯೋಗ್ಯರ ಅವರು ಆ ಪ್ರಶಸ್ತಿ ತೊಗೊಳಕ್ಕೆ ಅಂದಾಗ ಒಂದು ಕಡೆಯಲ್ಲೋ ಬೇಸರ ಆಯಿತು ಇನ್ನೊಂದು ಕಡೆ ನನಗೆ ನಾನು ಕಣ್ಣೀರಿಟ್ಟಿದ್ದು ದಿವಸ ಯಾವುದು ಅಂದರೆ ನನ್ನ ನಾಡಿನ ರೈತರು ನೂರಾರು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಅವತ್ತವರ ಪಾಂಡುಪುರದ ಒಬ್ಬ ರೈತನ ಇಬ್ಬರು ಮಕ್ಕಳು ಕಣ್ಣೀರು ಹಾಕ್ತಿದ್ರು ನಾನು ಇಲ್ಲೇ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಅವತ್ತು ತುಂಬ ಹತ್ಬಿಟ್ಟೆ ನಾನು ತುಂಬ ಹತ್ತುಬಿಟ್ಟೆ ಆ ಕ್ಷಣಕ್ಕೆ ನಾನು ಯೋಚನೆ ಮಾಡಿದೆ ಇಲ್ಲ ಆ ಮಕ್ಕಳು ದತ್ತು ತೊಗೋಬೇಕು ಆ ಮಕ್ಳಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಮನೆಗೆ ಹೋದೆ ನನ್ನ ಹೆಂಡ್ತಿ ಕೇಳಿದೆ ಆ ಮಕ್ಕಳನ್ನ ದತ್ತು ತೊಗೊಂಡು ಓದಿಸೋಣ ಅಂತ ನನ್ನ ಹೆಂಡತಿ ಹೇಳಿದ್ಲು ನೂರಾರು ಮಕ್ಕಳಿದ್ದಾವೆ ಒಂದೇ ಅಲ್ಲ ನೂರಾರು ಮಕ್ಕಳಿದಾವೆ ಅವ್ರಿಗೆಲ್ಲ ಏನಾರು ಮಾಡಬೇಕಲ್ಲ ಅಂದರು ನನಗೆ ಬಂದಂಥ ಹುಡುಗರೆ ಬೆಳ್ಳಿ ಕಿರೀಟ ಕತ್ತಿ ಕಡ್ಗ ನಾನು ಸಾರ್ವಜನಿಕವೂ ಕೊಟ್ಟಂಥ ಹುಡುಗರೆ ಏನಿತ್ತು ಅದನ್ನೆಲ್ಲ ಇಲ್ಲೇ ಸಿಟಿ ಡಾಲ್ ಹೋಟ್ಲಲ್ಲಿ ಬರಗೂರು ಅವರ ಅಧ್ಯಕ್ಷತೆಯಲ್ಲಿ ಅಂಪನ ಅಧ್ಯಕ್ಷ ಸಾರಿತ್ಯದಲ್ಲಿ ಅದನ್ನು ಹರಾಜಾಗ್ತೆ ಐವತ್ತೊಂಬತ್ತು ಲಕ್ಷ ಬಂತು ಐವತ್ತೊಂಬತ್ತು ಲಕ್ಷನ ಐವತ್ತೊಂಬತ್ತು ಮಕ್ಕಳಿಗೆ ಯಾರು ರೈತರು ಸ ಮಕ್ಕಳು ರೈತರು ಸತ್ತಿದ್ರಲ್ಲ ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ ಅಂತ ಐವತ್ತೊಂಬತ್ತು ಲಕ್ಷವನ್ನು ಒಂದೊಂದು ಲಕ್ಷ ಒಂದೊಂದು ಮಗುವಿಗೆ ಡಿಪಾಸಿಟ್ ಮಾಡಿ ಬಂದೆ ಬಂದೆ ಆವತ್ತು ನಾನು ಇನ್ನೊಂದು ದಿವಸ ಅಳಬಾರ್ದು ಅಂತ ಅನ್ನಿಸ್ತು ನನಗೆ ಆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ನನ್ನ ಕೈಲ ಸಹಾಯ ಮಾಡಬೇಕು ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಭಗವಂತ ನನಗೆ ಅಸ್ತು ಬಂದವರಿಗೆ ಅನ್ನ ಹಾಕುವಂಥ ಶಕ್ತಿ ಕೊಡು ಕಷ್ಟ ಅಂತ ಬಂದವರಿಗೆ ಅಷ್ಟು ಇಷ್ಟು ಸಹಾಯ ಮಾಡುವಂಥ ಶಕ್ತಿ ಕೊಡು ನನಗ್ಯಾಕೆ ಬೇಡ್ತೀನಿ ನನಗೆ ಒಳ್ಳೆಯ ಆರೋಗ್ಯ ಕೊಡಪ್ಪ ಅಂತ ಕೇಳ್ತೀನಿ ಅದು ಬಿಟ್ಟರೆ ನನಗೆ ಯಾವ ಆಸೆ ಆಕಾಂಕ್ಷೆಗಳಿಲ್ಲ ಜೀವ ಇರೋವರೆಗೂ ಕನ್ನಡ 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 ಅಂದ್ಬಿಟ್ಟು ಒಂದಿವ್ಸ ಸತ್ತು ಹೋಗಿಬಿಡಬೇಕು ಯಾವುದೇ ರೋಗದಲ್ಲಿ ಸಹಾಯದಕ್ಕಿಂತ ಕನ್ನಡದ ಹೋರಾಟದಲ್ಲಿ ಯಾರಾದರೂ ಗುಂಡಿಟ್ಟು ಹೊಡೆದ್ರೂ ಚಿಂತೆ ಇಲ್ಲ ಕನ್ನಡದ ಹೋರಾಟದಲ್ಲೇ ಸಾಯಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಭಗವಂತ ನನಗೆ ಆ ರೀತಿ ಸಾವು ಕೊಟ್ಬಿಡ್ಲಪ್ಪ ಅಂತೇಳಿ ಭೇಟಿಕೊತ್ತೀನಿ ಒಳ್ಳೆಯದಾಗಲಿ ನಿಮ್ಮ ಹೋರಾಟಕ್ಕೆ ನಿಮ್ಮ ಈ ಕನ್ನಡದ ಪರ ಧ್ವನಿ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಕನ್ನಡಿಗರಿಗೆ ಅದರಿಂದ ನ್ಯಾಯ ಸಿಗ್ತಾ ಇರಲಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಜೊತೆ ಮಾತಾಡೋದಕ್ಕೆ ಧನ್ಯವಾದ ತಿಳಿಸ್ತೀನಿ ಧನ್ಯವಾದ ನಾರಾಯಣಗೌಡ ನಮಸ್ಕಾರ ನಮಸ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಪ್ಲಸ್ ಕರ್ನಾಟಕ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಹೋಗಿ ಬರ್ತೀನಿ ನಮಸ್ಕಾರ ವೀಟ್ ಲಸ್ ಕರ್ನಾಟಕ